ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಆರಾಮಿದ್ದೀರಾ ಇನ್ನೇನು ಹತ್ತತ್ರಕ್ಕೆ ಶುಭ ರಾತ್ರಿ ಆಗ್ತಾ ಬರ್ತಾ ಇದೆ ಸೋ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ದಿಡೀರ್ ಅಂತ ಏನಪ್ಪ ಒಂದು ಲೈವ್ ಗೆ ಬಂದಿದ್ದೀನಿ ಅಂತ ನಾವು ತಾವ ಅನ್ಕೊಳ್ತಿರಬಹುದು ಹೌದು ಒಂದು ಮುಖ್ಯ ವಿಚಾರವನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಕ್ಕೆ ನಾನು ಲೈವ್ ಗೆ ಬಂದಿದ್ದೀನಿ ಸೋ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮೆಲ್ಲರ ಹತ್ರ ಇದು ಅವರಿಗೆ ಸಂಬಂಧಪಟ್ಟಂತವರು ನನ್ನ ಜೊತೆ ಲೈವ್ ಗೆ ಜಾಯಿನ್ ಆಗ್ತಿದ್ದಾರೆ ಏನಪ್ಪಾ ಪ್ರಶ್ನೆ ಅಂದ್ರೆ ನಮ್ಮ ಕನ್ನಡ ನಾಡಿನ ಅನರ್ಘ್ಯ ಶಿಕ್ಷಣ ರತ್ನ ಇವರು ಬರೋಬರಿ 58 ವರ್ಷಗಳ ಕಾಲ ವಿದ್ಯಾರ್ಥಿ ನಿಲಯದಲ್ಲೇ ಅವರು ಜೀವಿಸುತ್ತಾರೆ ಅದೊಂದು ದೊಡ್ಡ ದಾಖಲೆ ಇನ್ಯಾರು ಹಾಗೆ ಜೀವಿಸಿರೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಬಹುದು ಯಾರವರು ಸೋ ಅವರ ಬಗ್ಗೆ ನಾನು ಬಹಳಷ್ಟು ವಿಚಾರಗಳನ್ನು ನಂತರ ಹೇಳ್ತೀನಿ ಏನಿವತ್ತು ಶಿಕ್ಷಕರ ಕುರಿತಾಗಿ ಮಾತಾಡ್ತಾ ಇದ್ದೀರಾ ಇವತ್ತೇನಾದರೂ ಟೀಚರ್ಸ್ ಡೇನಾ ಅಥವಾ ಅವ್ರು ಹುಟ್ಟಿದ ಹಬ್ಬನ ಅಥವಾ ಅವರು ನಮ್ಮನ್ನು ಅಗಲಿದ ದಿನಾನ ಯಾವುದೂ ಅಲ್ಲ ಆದರೂ ಕೂಡ ನಾನು ಅವ್ರ ಬಗ್ಗೆ ಸ್ಮರಿಸ್ಕೊಳ್ತಾ ಯಾಕಂದರೆ ಶಿಷ್ಯರ ಬಗ್ಗೆ ಮಾತಾಡುವಾಗ ಗುರುವಿನ ಸ್ಮರಿಸಿದ ತರುವಾಯವೇ ಅವರ ಶಿಷ್ಯರನ್ನು ಅವರ ಚಿಂತನೆಯನ್ನು ಹೃದಯದಲ್ಲಿ ಇಟ್ಕೊಂಡಿರುವಂಥ ವ್ಯಕ್ತಿಯನ್ನು ಮಾತಾಡ್ಸೋಣ ಅಂತ ಯಾರಾದರೂ ಗೆಸ್ ಮಾಡಿದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಮೆಸೇಜ್ ನೋಡೋಣ ಮೆಸೇಜ್ ಯಾವುದು ನನ್ನ ಪಾಪಪ್ ಆಗ್ತಾ ಇಲ್ಲ ಇಲ್ಲಿ ಆಗಿದೆ ಆನ್ ಮಾಡಿದ್ದೀನಿ ಸೊ 58 ವರ್ಷಗಳ ಕಾಲ ವಿದ್ಯಾರ್ಥಿ ನಿಲಯ ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ ಸ್ಟೂಡೆಂಟ್ಸ್ ಹಾಸ್ಟೆಲ್ನಲ್ಲೇ ಇದ್ದರು ಅವರು ಮೊದಲಿಗೆ ಅವರು ಬಂದಿದ್ದು ಓರ್ವ ಬಡ ವಿದ್ಯಾರ್ಥಿಯಾಗಿ ಯಾವುದೇ ಹಿನ್ನೆಲೆ ಇಲ್ಲದೆ ಆ ಸಂಸ್ಥೆಗೆ ಬರ್ತಾರೆ ನಂತರ ಆ ಸಂಸ್ಥೆಯ ಅಧ್ಯಕ್ಷರಾಗ್ತಾರೆ ಆ ಸಂಸ್ಥೆಯ ಹೆಸರಲ್ಲಿ ಬಹಳಷ್ಟು ಬೇರೆ ಬೇರೆ ಕಡೆ ಶಾಲೆಯನ್ನು ತೆರೀತಾರೆ ಕಾಲೇಜ್ಗಳನ್ನು ತೆರೀತಾರೆ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿಗೆ ಕೂಡ ಅವರು ಭಾಜನರಾಗಿದ್ದಾರೆ ಸೊ ಹಾಗಾಗಿ ಯಾರವರು ಅಂತ ಬಹುಶಃ ಯಾರು ಹೇಳಿದ್ದೀರಾ ನನಗೆ ಮೆಸೇಜಸ್ ಗೊತ್ತಾಗ್ತಿಲ್ಲ ಹಾಯ್ ಕಾಂತಿಯರೆ ಕಾಂತು ಹಲೋ ನಮಸ್ಕಾರ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸಾದಹಳ್ಳಿ ಮಹೇಶ್ ಕುಮಾರ್ ಅವರೇ ನಮಸ್ತೆ ಲಕ್ಷ್ಮಣ್ ಸುಹಾಸ್ ನಮಸ್ಕಾರ ಮಂಜುಗೌಡ್ರೆ ನಮಸ್ಕಾರ ಕಣ್ರಿ ಏನು ಗೊತ್ತಾ ಆ ಸ್ನೇಹಿತರೆ ಕೆಲವೊಂದು ವ್ಯಕ್ತಿಗಳನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಮರೀಲೂಬಾರ್ದು ಯಾಕಂದರೆ ನಿಸ್ವಾರ್ಥ ಜೀವಿಯಾಗಿ ಅವರು ಗಾಂಧಿವಾದಿಗಳು ಅಂತ ಕೂಡ ಗುರುತಿಸ್ಕೊಳ್ತಿದ್ರು ವಿದ್ಯಾರ್ಥಿ ದೆಸೆಯಿಂದಲೇ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಪಾಲ್ದಾರರಾಗಿದ್ದರು ಅವರು ವಿದೇಶಕ್ಕೆ ಒಂದು ಕಡೆ ಹೋಗ್ತಾರೆ ಓದೋದಕ್ಕೆ ಅವರು ಅಲ್ಲಿಯೂ ಕೂಡ ಊಟ ಮಾಡದೆ ಉಪ್ಪಿಟ್ಟನ್ನೇ ಮಾಡ್ಕೊಂಡು ತಿಂತಿದ್ರು ಅಂತ ನಾನು ಕೆಲವೊಂದಷ್ಟು ಅವ್ರ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೀನಿ ಮತ್ತೊಮ್ಮೆ ನಾನು ಕ್ವೆಶನ್ ರಿಪೀಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ 58 ವರ್ಷಗಳ ಕಾಲ ಹಾಸ್ಟೆಲ್ನಲ್ಲೇ ಇದ್ದಂಥವ್ರು ಅವ್ರ ಹೆಸರೇ ಇಟ್ಬಿಟ್ಟು ಅದಕ್ಕೆ ಆ ರೂಮ್ ಅಂತ ಹೇಳ್ತಾ ಇದ್ರು ನೆಲದ ಮೇಲೆ ಮಲಗ್ತಿದ್ದಂಥವ್ರು ಗಾಂಧಿವಾದಿಗಳು ಯಾರೋ ಒಬ್ಬರು ನಮ್ಮ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಜಗದ್ಗುರುಗಳು ಶಿವಕುಮಾರ್ ಸ್ವಾಮೀಜಿಯವರ ಅಂತ ಕೇಳ್ತಿದ್ದಾರೆ ಆ ಮಹಾತ್ಮನನ್ನ ಕೂಡ ಸ್ಮರಿಸ್ಕೊಳ್ತಾ ಇಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇವರು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರಿಗೂ ಮತ್ತು ನಮ್ಮ ಅಭಿನವ ಭಾರ್ಗವ ವಿಷ್ಣುದಾದ ಅವರಿಗೂ ಒಂದು ಚಿಕ್ಕ ಸಂಬಂಧವಿದೆ ಸಂಬಂಧ ಅಂದರೆ ರಕ್ತಗತ ಸಂಬಂಧ ಅಲ್ಲ ಗುರು ಶಿಷ್ಯ ಸಂಬಂಧ ಅಂದರೆ ಯಾರಾದರೂ ಕಂಡುಹಿಡಿತಾರ ನೋಡುವ ಯಾಕಂದರೆ ಗುಡ್ ಈವ್ನಿಂಗ್ ಯೋಗೀಶ್ ಅವರೇ ದೇವಕಿ ಅವರೇ ಪ್ರವೀಣ್ ಅವರೇ ನಮಸ್ಕಾರ ದಾಕ್ಷಾಯಿಣಿ ಹೇಳಿದ್ದು ಶಿವಕುಮಾರ ಸ್ವಾಮಿಗಳ ಅಂತ ಸಿದ್ಧಗಂಗೆಯನ್ನು ಜ್ಞಾನಗಂಗೆ ಆಗಿಸಿದಂತಹ ಮಹಾನ್ ಪುರುಷ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅವರನ್ನು ಸ್ಮರಿಸ್ಕೊಳ್ತಾ ಸುಖೇಶ್ ಗೌಡ್ರು ನಮಸ್ಕಾರ ಜಗದೀಶ್ ಅವರೇ ನಮಸ್ಕಾರ ಇನ್ನೊಂದು ಚಿಕ್ಕಲು ಕೊಡ್ಲ ಮಂಜುಗೌಡ ನಮಸ್ಕಾರ ಇವರು ಮೌಢ್ಯದ ವಿರುದ್ಧ ಬಹಳ ದೊಡ್ಡ ದನಿಯನ್ನ ಏರಿಸಿದಂಥವರು ಅಂತೂ ಇಂತೂ ಒಬ್ರು ಯಾರೋ ಕಂಡಿಡಿದ್ರಪ್ಪ ರಾಜೀವ್ ಲೋಚನ ಅವರು ರಾಜೀವ್ ಲೋಚನ ಅವರು ಖುಷಿಯಾಯ್ತು ಯಾರೋ ಒಬ್ರಿಗೆ ಪಟ್ಟಂತ ಹೊಳ್ದಿದೆ ಅಂತ ಅಥವಾ ಮಧ್ಯ ಮಧ್ಯ ಯಾರೋ ಬಂದು ಜಾಯ್ನ್ ಆಗಿರ್ಬೋದು ಲೈವ್ ಅನ್ನ ಅವ್ರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ನಾನು ಹೇಳ್ತಾ ಇದ್ದೆ ಈ ಒಂದು ಮೇರು ಪರ್ವತ ನಮ್ಮ ಕನ್ನಡ ನಾಡಿನ ಅನರ್ಘ್ಯ ಶಿಕ್ಷಣ ರತ್ನ ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಇವರು ಒಂದು ಸಂಸ್ಥೆಗೆ ಬಂದು
ವಿದ್ಯಾರ್ಥಿಯಾಗಿ ಜಾಯ್ನ್ ಆಗ್ತಾರೆ, ನಂತರದಲ್ಲಿ ಅದೇ ಸಂಸ್ಥೆಯ ಅಧ್ಯಕ್ಷರಾಗ್ತಾರೆ. ಆ ಸಂಸ್ಥೆಯನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ತಾರೆ. ಆ ಸಂಸ್ಥೆಯಲ್ಲಿ ಲಲಿತ ಕಲೆಗಳಿಗೆ ಬಹಳಷ್ಟು ಒತ್ತನ್ನು ಕೊಡ್ತಾರೆ, ನಾಟಕಗಳಿಗೆ ಒತ್ತು ಕೊಡ್ತಾರೆ. ಮೌಢ್ಯದ ವಿರುದ್ಧ ಮಕ್ಕಳಲ್ಲಿ ಒಂದು ಕ್ರಾಂತಿಯನ್ನೇ ಮೂಡಿಸ್ತಾರೆ. ಅಷ್ಟೇ ಅಲ್ಲ, ಓಪನ್ ಆಗಿ ಕೂಡ ಬಹಳಷ್ಟು ಒಂದು ಕಡೆ ಮಾತನಾಡ್ತಾರೆ ಅವರು. ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ರಾಜೀವ್ ಲೋಚನ ಅವರೇ. ಬಹಳ ದಿನ ಆಯಿತು ಮೆಸೇಜ್ ಮಾಡಿ, ನಾನು ಅಮೇರಿಕದಲ್ಲಿದ್ದೆ ಅಂತ ಹೇಳ್ತಿದ್ರೆ ಸಾದಳ್ಳಿ ಮಹೇಶ್ ಕುಮಾರ್ ಅವರು. ಓ ಅದ್ಭುತ ಸರ್, ನೋಡಿ ವಿದೇಶಕ್ಕೆ ಹೋಗ್ತಾರೆ ಓದೋದಕ್ಕೆ ಇವರು. ನಾನು ಮಾತಾಡ್ತಿರೋ ಅಂಥ ಆ ಒಂದು ಮಹಾನ್ ಚೇತನ, ಅಲ್ಲಿ ಕೂಡ ಅವರು ಬ್ರಿಟಿಷರ್ಸನ್ನು ತುಂಬ ವಿರೋಧಿಸ್ತಿರ್ತಾರೆ, ಹಾಗಾಗಿ ಅಲ್ಲಿ ಕೂಡ ಉಪ್ಪಿಟ್ಟನ್ನೇ ಮಾಡಿ ತಿಂದಿದ್ದಾರಂತೆ ಇರೋ ಅಷ್ಟು ವರ್ಷಗಳು ಕೂಡ. ಕೊಟ್ರೇಶ್ ನಮಸ್ಕಾರ. ಸೊ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ, ಇವರು ಒಂದು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಅನರ್ಘ್ಯ ರತ್ನ ಅವರು ಮತ್ತೆ ಯಾರೂ ಅಲ್ಲ, ನಮ್ಮ ಪ್ರೀತಿಯ ಡಾಕ್ಟರ್ ಹೆಚ್ ನರಸಿಂಹಯ್ಯ ಅವರು. ಬಹುಶಃ ಫೋಟೋ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇಂದಿನ ಪೀಳಿಗೆಗೆ ಇವರ ನೆನಪಿರಲಿ ಸದಾ ಅಂತ. ಯಾಕಂದರೆ ನಾನು NSS ವಿದ್ಯಾರ್ಥಿಯಾಗಿದ್ದಾಗ, ರಾಷ್ಟ್ರೀಯ ಸ್ವಯಂ ಸೇವಕಿಯಾಗಿದ್ದಂಥ ಸಂದರ್ಭದಲ್ಲಿ, ಸೇವಾ ಯೋಜನೆಯ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಇವರದ್ದು ವಿಶೇಷ ಟಾಕ್ಸ್ ಇರ್ತಿತ್ತು. ಅವ್ರದ್ದೇ ಒಂದು ಅವರನ್ನು ಕರೆಸೋರು ಪ್ರತಿಯೊಂದು ನಮ್ಮ ಶಿಬಿರಗಳಲ್ಲಿ ಅಂದರೆ ಕ್ಯಾಂಪ್ಸಿಗೆ, NSS ಕ್ಯಾಂಪ್ಸಿಗೆ ಇವ್ರು ಬರೋರು. ಅವ್ರು ಹೇಳ್ತಿದ್ದಂಥ ಒಂದು ಮಾತು ನನಗೀಗಲೂ ಕೂಡ ಮನಸ್ಸಲ್ಲಿ ಸದಾ ನೆನಪಾಗತ್ತೆ. ನಮ್ಗೆ ಅವಾಗೆಲ್ಲ ಇವ್ರು ಯಾರು, ಇವರ ಹಿರಿತನವೆಂಥದ್ದು, ಇವರು ಗಾಂಧೀಜಿಯವರ ಮೂಮೆಂಟಿಂದ ಆಕರ್ಷಿತರಾದಂಥವ್ರು ಆ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟಿಂದ ಅಂತೆಲ್ಲ, ಅವ್ರ ಬಗ್ಗೆ ನಮಗೆಲ್ಲ ಅಷ್ಟು ಅರಿವಿಲ್ಲ. ಹುಡುಗಾಟಿಕೆ ವಯಸ್ಸು, ಏನೋ ಬಂದು ಹೇಳ್ತಾರೆ ಅಂತ ಅಂದ್ಕೊಳ್ತಿದ್ವಿ. ಅವರು ಒಂದು ಮಾತನ್ನು ಪ್ರತಿ ಬಾರಿ ಶಿಬಿರಕ್ಕೆ ಬಂದಾಗ ಮಕ್ಕಳಲ್ಲಿ ಹೇಳೋರು, ಏನು ಗೊತ್ತಾ, ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳೋರು ಮಕ್ಕಳ ಜೊತೆ ಮಕ್ಕಳಂತೆಯೇ. ಏನು ಹೇಳೋರಪ್ಪ ಅಂತ ಹೇಳಿದ್ರೆ, ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆಚ್ ನರಸಿಂಹಯ್ಯ ಅವರ ಜನಜನಿತ ಸಾಲಿದು. ಪ್ರತಿ ಬಾರಿ ಮಕ್ಕಳಲ್ಲಿ ಇದನ್ನು ಹೇಳೋ ಪ್ರಯತ್ನ ಮಾಡೋರು, ಯಾವುದನ್ನು ಕಣ್ಮುಚ್ಚಿ ನಂಬಬೇಡಿ, ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ, ಪ್ರಶ್ನೆ ಮಾಡೋದನ್ನ ಕಲೀರಿ ಅಂತ ನಮ್ಗೆ ಹೇಳೋರು. ಈಗ ಮನೆಯಲ್ಲಿ ನಾವು ಏನೋ ಒಂದು ಆಚರಣೆ ಮಾಡ್ತೀವಿ, ಯಾಕೆ ಹೀಗೆ ಮಾಡ್ತೀವಿ ಅಂತ ಕೇಳಿ ತಿಳಿದುಕೊಳ್ಳಿ. ಎಲ್ಲದಕ್ಕೂ ಒಂದು ಅರ್ಥವಿರುತ್ತೆ, ಮೌಢ್ಯವಾಗಿ ಯಾವುದನ್ನು ಆಚರಿಸಬಾರ್ದು ಅಂತ ಹೇಳೋರು ಭೌತಶಾಸ್ತ್ರಜ್ಞರಾಗಿದ್ದಂಥವ್ರು ನಮ್ಮ ಡಾಕ್ಟರ್ ಹೆಚ್ ನರಸಿಂಹಯ್ಯ ಅವರು. ಅವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ, ಆಗ ಕೋಲಾರ ಜಿಲ್ಲೆ ಆಗಿತ್ತು, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರಿನವರು. ಹೊಸೂರಿನಲ್ಲಿ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದಂತಹ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಅವರೇ ಓದಿದಂತಹ ಒಂದು ಸಂಸ್ಥೆಯಲ್ಲಿ ಅವರು ಅದರ ಅಧ್ಯಕ್ಷರಾಗಿ ನ್ಯಾಷನಲ್ ಕಾಲೇಜನ್ನು, ನ್ಯಾಷನಲ್ ಸ್ಕೂಲ್ಸನ್ನು ಬೇರೆ ಬೇರೆ ಕಡೆ ಪ್ರಾರಂಭಿಸಿದ್ದು ಒಂದು ದೊಡ್ಡ ದಾಖಲೆಯೇ ಸರಿ. ಅವರ ಅಡಿಯಲ್ಲಿ ಓದಿದಂಥ ಎಷ್ಟೋ ಮಕ್ಕಳು, ಸಹಸ್ರಾರು ಜನ, ಲಕ್ಷಾಂತರ ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣ್ಯರಾಗಿ ಮೆರೀತಾ ಇದ್ದಾರೆ, ಅನರ್ಘ್ಯ ರತ್ನಗಳಾಗಿ ರಾರಾಜಿಸ್ತಾ ಇದ್ದಾರೆ. ಹಾಗಾಗಿ ಇಂದಿಗೂ ಕೂಡ ಅವರನ್ನ ಅಲ್ಲಲ್ಲಿ ಸ್ಮರಿಸ್ಕೊಳ್ಳೋದನ್ನು ನಾನು ಕೇಳ್ತಾ ಇರ್ತೀನಿ ವೇದಿಕೆಗಳಲ್ಲಿ. ಸೊ ನಮ್ಮ ಡಾಕ್ಟರ್ ವಿಷ್ಣುದಾದ ಕೂಡ ತುಂಬ ಪ್ರೇರೇಪಿತರಾಗಿದ್ದರು. ಆ ಒಂದು ನ್ಯಾಷನಲ್ ಕಾಲೇಜಿನಲ್ಲಿ ನಾಟಕಗಳಿಗಾಗಿ ಹೊಸ ಅಂದರೆ ಹೆಚ್ಚು ಒತ್ತನ್ನು ಕೊಡಲಾಗ್ತಿತ್ತು, ಕಾಂಪಿಟೇಷನ್ಸನ್ನು ಮಾಡಲಾಗ್ತಾ ಇತ್ತು. ಸೊ ನ್ಯಾಷನಲ್ ಕಾಲೇಜಿನ ಸ್ಥಾಪಕರು ಅಂತ ಹೇಳ್ತಾರೆ ರಾಜೀವ್ ಅವರು. ಮತ್ತು ಸ್ನೇಹಿತರೆ, ನಿಮ್ಮ ಗಮನಕ್ಕೆ, ಅವರು ಒಂದು ವಿಲ್ ಬರೆದಿದ್ರಂತೆ. ಇದನ್ನು ಅವರ ಹತ್ತಿರದವರು ನಮ್ಮ ಕಾಲೇಜಿಗೆ ಬಂದು ಹೇಳಿದ್ದು. ಅವರು ತೀರಿ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ವಿಲ್ ಬರೀತಾರೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಸತ್ತ ದಿನ ದಯವಿಟ್ಟು ಯಾರೂ ಕೂಡ ರಜೆ ಕೊಡಬಾರ್ದು, ನನ್ನ ಪುತ್ಥಳಿಯನ್ನ ದಯವಿಟ್ಟು ಪ್ರತಿಷ್ಠಾಪನೆ ಮಾಡಬಾರ್ದು, ಜೊತೆಗೆ ಒಂದಷ್ಟು ದುಡ್ಡನ್ನು ಇಟ್ಟಿದ್ರಂತ ಬ್ಯಾಂಕಲ್ಲಿ, ಅದೇ ಹಣದಲ್ಲಿ ನನ್ನ ಸಂಸ್ಕಾರವಾಗಬೇಕು ಅಂತ ಹೇಳಿದರು. ಅಂತಹ ಮಹಾನ್ ವ್ಯಕ್ತಿ, ನಿಜಕ್ಕೂ ಅವರ ಚಿಂತನೆಗೆ ನನಗೆ ಗೊತ್ತಿಲ್ಲ, ಮಾತಿಲ್ಲ ಏನು ಹೇಳಬೇಕು ಅಂತ. ಅವರು ಎಂತೆಂತಹ ಒಂದು ಏನು ಹೇಳ್ತಾರೆ, ಹೃದಯದಲ್ಲಿ ದೀವಟಿಗೆಯನ್ನು ಹಚ್ಚಿ ಹೋಗಿರ್ತಾರೆ ಅನ್ನೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಯಿತು ಅವರ ಒಂದು ನಡೆ ಕಂಡು. ಇವರು MA BEd LLB ಮಾಡಿದ್ದಾರೆ,
ಎಚ್ ಶಿವಶಂಕರಪ್ಪರವರು ಇವರು ಸಾಮಾಜಿಕ ಜಾಲತಾಣದಲ್ಲಿ ನನ್ನನ್ನು ಅಂದರೆ ಸೋಷಿಯಲ್ ಮೀಡಿಯಾನ ನನ್ನನ್ನು ಅಬ್ಸರ್ವ್ ಮಾಡ್ತಿದ್ದಂಥವರು ಈ ವಿಚಾರವನ್ನು ನನ್ನ ಮುಖೇನ ತಲುಪಿಸ್ಬೇಕು, ನಾಳೆ ಒಂದು ವಿಶೇಷವಾದ ನಾಟಕ ನಡೀತಾ ಇದೆ ಸದ್ಗತಿ ಅಂತ, ರಚನೆ ವಿನ್ಯಾಸ ನಿರ್ದೇಶನ ಶ್ರುತಿ ವಿಜಯ್ರವರದ್ದು, ನಯನ ಸಭಾಂಗಣದಲ್ಲಿ ಸಂಜೆ 6:30ಕ್ಕೆ. ಅದಕ್ಕೆ ಸಂಪೂರ್ಣ ಸಹಕಾರ ನಿರ್ವಹಣೆಯನ್ನ ಮಾಡಿರುವಂಥವ್ರು ನಿವೃತ್ತ ಪ್ರಾಂಶುಪಾಲರು ಮತ್ತು ಸಮಾಜ ಸೇವಕರು ಆದಂಥ ಮಾನ್ಯ ಹೆಚ್ ಶಿವಶಂಕರ್ ಅವರು. ಶಿವಶಂಕರ್ ಅವ್ರ ಬಗ್ಗೆ ಮಾತಾಡುವಾಗ ಯಾಕೆ ನರಸಿಂಹಯ್ಯ ಅವ್ರ ಬಗ್ಗೆ ಮಾತನಾಡ್ತಿದ್ದೀರಾ ಅಂದ್ರೆ, ಒಂದ್ ರೀತಿ ಹೇಳ್ಬೇಕಂದ್ರೆ ಹೆಚ್ ನರಸಿಂಹಯ್ಯರವರ ಊರಿನವರೇ, ಅವರನ್ನ ಹತ್ತಿರದಿಂದ ನೋಡಿದವರು, ಅವ್ರು ಕಟ್ಸಿದಂಥ ಶಾಲೆಯಲ್ಲಿ ಓದಿದವರು, ಅದಕ್ಕಿಂತ ಹೆಚ್ಚಿನದಾಗಿ ಅವರನ್ನ ಮಾನಸ ಗುರುಗಳಾಗಿ ಸ್ವೀಕರಿಸಿರುವಂಥವ್ರು ನಮ್ಮ ಹೆಚ್ ಶಿವಶಂಕರ್ ಅವರನ್ನ. ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ನಾನು ಕಾರ್ಯಕ್ರಮಕ್ಕೆ. ಸರ್, ಪ್ರೀತಿಯ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ನೋಡಿ ಸ್ನೇಹಿತರೆ, ಇವರು ರಂಗದವರು ಅಭಿನಯಿಸ್ತಿರುವಂತಹ ಒಂದು ಸದ್ಗತಿ ಅನ್ನೋ ನಾಟಕಕ್ಕೆ ಪೂರಕವಾಗಿ ಅವರೇ ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು ಈ ನಾಟಕವನ್ನ. ಕಾರಣ ಏನ್ ಗೊತ್ತಾ, ಇವರು ಒಂದೇ ಒಂದು ಜಾಗದಲ್ಲಿ ಅಂದ್ರೆ ಅಲ್ಲೇ ಸ್ಕೂಲು ಇದೆ, ಕಾಲೇಜು ಇದೆ, ನಮ್ಮ BBMP ವಲಯಕ್ಕೆ ಬರುವಂಥದ್ದು, BBMP ಶಾಲೆ ಮತ್ತು ಕಾಲೇಜು, ಪಾದ್ರಾಯನ್ಪುರ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಗೌರಿಪಾಳ್ಯ. ಆ ಗೌರಿಪಾಳ್ಯದಲ್ಲಿರುವಂಥ BBMP ಸ್ಕೂಲ್ ಕಾಲೇಜಲ್ಲಿ ಒಂದೇ ಕಡೆ 30 ವರ್ಷ ಕೆಲಸ ಮಾಡಿದ್ದಾರೆ. ಮೊದಲು ಶಿಕ್ಷಕರಾಗಿ, ಮತ್ತೆ ಪ್ರಾಧ್ಯಾಪಕರಾಗಿ, ತರುವಾಯ ಪ್ರಾಂಶುಪಾಲರಾಗಿ. ಕಾರಣ ಏನು ಅಂದ್ರೆ, ಅವ್ರು ಬಿಟ್ಟು ಹೋಗ್ತೀನಿ ಅಂದಾಗೆಲ್ಲ ಅಲ್ಲಿದ್ದಂಥವ್ರು ಎಲ್ಲ ಒಡಗೂಡಿ ಅಲ್ಲಿ ಒಂದ್ ರೀತಿ ಹೇಳ್ಬೇಕಂದ್ರೆ ಹಿಂದೂ ಮುಸ್ಲಿಂ ಎಲ್ಲ ಕಾಸ್ಟ್ ಅವ್ರು ಕೂಡ ಇದ್ದಾರೆ, ಧರ್ಮದವರು ಇದ್ದಾರೆ, ಎಲ್ಲ ಸರ್ವ ಜನಾಂಗದ ಒಂದು ನೆಲೆ ಬೀಡೋದು ಆ ಭಾಗದಲ್ಲಿ. ಎಲ್ಲರ ಮನಸ್ಸನ್ನ ಗೆದ್ದು ಒಂದೇ ಕಡೆ ಕೆಲಸ ಮಾಡಿರೋದು ಒಂದು ದಾಖಲೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡಿರೋರು ಒಂದು ಬೇರೆ ಬೇರೆ ಕಡೆ 8-10 ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ರು ಕೂಡ ಇವರನ್ನ ಬಲವಂತ ಪಡಿಸಿ ಇಲ್ಲೇ ಇರಬೇಕು ಅಂತ ಇರಿಸ್ಕೊಂಡಿದ್ರು. ಸೊ ನಿಮಗೂ ಕೂಡ ತುಂಬಾ ದೊಡ್ಡ ಶಿಷ್ಯವರ್ಗ ಇದೆ ಅಂತ ನಾನು ಭಾವಿಸ್ತೇನೆ. ಸೂಪರ್ ಸರ್. ಅವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಶಿವಶಂಕರಪ್ಪ ಸರ್ ಅವರ ಒಂದು 60ರ ಸಂಭ್ರಮ ಅಂದ್ರೆ ನಿವೃತ್ತಿಯನ್ನ ಹೊಂದಿರೋ ಒಂದು ಸಂದರ್ಭದಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿ ಆಚರಿಸ್ಕೋತಾರೆ, ಆದ್ರೆ ಜನಗಳಿಗೆ ಒಂದು ರೀತಿಯ ವಿಚಾರಧಾರೆಯನ್ನ ತಲುಪಿಸ್ಬೇಕು. ಅವರ ಗುರುಗಳಾದಂತಹ ಹೆಚ್ ನರಸಿಂಹಯ್ಯರವರ ಒಂದು ವಿಚಾರಧಾರೆ ಏನಿದೆ, ಈ ಮೌಢ್ಯದ ಕುರಿತಾಗಿ ಸದ್ಗತಿ ಅನ್ನೋ ಒಂದು ನಾಟಕವನ್ನ ಇವರೇ ನಿರ್ಮಾಣ ಮಾಡಿ ಕೊಡುಗೆಯಾಗಿ ಎಲ್ರಿಗೂ ಕೊಡ್ತಿದ್ದಾರೆ. ನಾಳೆ ಸಂಜೆ ನಯನ ಸಭಾಂಗಣದಲ್ಲಿ ಇದರ ಒಂದು ನಾಟಕವನ್ನ ಮಾಡ್ತಿದ್ದಾರೆ ರಂಗದವರು, ತಂಡದವರು. ನಾನಾಗ್ಲೇ ಹೇಳಿದ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥವ್ರು ರಚನೆ ವಿನ್ಯಾಸ ಮತ್ತೆ ನಿರ್ದೇಶನವನ್ನ ಶ್ರುತಿ ವಿಜಯ್ ಅವರು ಮಾಡ್ತಿದ್ದಾರೆ. ಒಂದು ಮಾತಿದೆ ಸರ್, ಆಕ್ಚುಲಿ ನಾನು ನಿಮ್ಮ ಬಗ್ಗೆ ಎಲ್ಲ ಹೇಳಿದೆ, ನೀವು ಕೂಡ ಹೊಸೂರಿನವರು, ನಮ್ಮ ಹೆಚ್ ನರಸಿಂಹಯ್ಯ ಅವರು ಹುಟ್ಟಿದಂಥ ಊರಿನವರು, ಅವರಿಂದ ಬಹಳ ಪ್ರಭಾವಿತರಾದ್ರಿ ಅಂತ. ಈ ನಾಟಕವನ್ನ ಆಡಿಸ್ತಿರೋಂಥ ಉದ್ದೇಶಕ್ಕೂ ಮುನ್ನ ನೀವು ಮೊದಲಿಗೆ ಹೇಗೆ ಪ್ರಭಾವಿತರಾದ್ರಿ ನಮ್ಮ ಹೆಚ್ ನರಸಿಂಹಯ್ಯ ಅವ್ರ ಬಗ್ಗೆ ಹತ್ತಿರದಿಂದ ನೋಡಿರೋದ್ರಿಂದ ದಯವಿಟ್ಟು ಒಂದೆರಡು ಮಾತನಾಡಿ ತರುವಾಯ ನಾವು ಸದ್ಗತಿ ಕಡೆ ಗಮನ ಕೊಡೋಣ. ಮೊದಲಿಗೆ ಡಾಕ್ಟರ್ ಹೆಚ್ ನರಸಿಂಹಯ್ಯವರನ್ನು ಅನ್ನತಕ್ಕಂಥದ್ದು ನಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಅನ್ನತಕ್ಕಂಥ ಭಾವನೆ ಶಕ್ತಿ ಅಂತ ನಾನು ಹೇಳೋದಿಲ್ಲ. ಅವರೊಂದು ಸಮಾಜ ಕಳಕಳಿ ಉಳ್ಳತಕ್ಕಂಥ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು, ವಿಜ್ಞಾನವನ್ನು ಕೂಡ ಮನುಷ್ಯನ ಬದುಕಿನಲ್ಲಿ ಹೇಗೆ ಆಸೆಕೊಳ್ಳೋ ಥರ ಮಾಡಿಕೊಳ್ಬೋದು, ಮತ್ತು ಇದ್ರ ಮೂಲಕ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ತಾ ಜೊತೆ ಜೊತೆಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇರತಕ್ಕಂಥ ಮೌಢ್ಯತೆಗಳು, ಕೆಲಸಕ್ಕೆ ಬರದೇ ಇರತಕ್ಕಂಥ ಮೂಢನಂಬಿಕೆಗಳು, ಆಚಾರ ವಿಚಾರಗಳು ಏನಿದ್ದಾವೆ ಅವುಗಳನ್ನು ನಾವು ಕೈ ಬಿಡಬೇಕು. ಕೆಲವನ್ನ ಒಳ್ಳೆಯ ವಿಚಾರಗಳು ಇದ್ದಾವೆ, ಅವುಗಳನ್ನು ನಾವು ಅನುಸರಿಸಬೇಕು. ಅದಕ್ಕೆ ಕೆಲಸಕ್ಕೆ ಬರ್ದಿರತಕ್ಕಂಥ ವಿಷಯಗಳು ಇದ್ದಾವೆ, ಅವುಗಳನ್ನು ಕೂಡ ನಾವು ಅಂಧಶ್ರದ್ಧೆಯಿಂದ ನಂಬಬಾರದು. ಅಂದ್ರೆ ಈ ಪವಾಡ ಪುರುಷ ಹಾಗೆ ಹೀಗೆ ಪವಾಡ ಮಾಡ್ತೀವಿ ಅಂತ ಹೇಳೋರನ್ನೆಲ್ಲ ನಂಬ್ತಾನೆ ಇರಲಿಲ್ಲ. ಸಾಬೀತು ಮಾಡಿದ್ದಾರೆ, ಹೌದು, ಸುಳ್ಳು ಅಂತ ಸಾಬೀತು ಮಾಡಿದ್ದಾರೆ, ಪತ್ರಿಕೆಗಳಲ್ಲಿ ಬಂದಿದೆ, ದೇಶ ವಿದೇಶಗಳಲ್ಲಿ ಅವ್ರ ವಿದ್ಯಾರ್ಥಿಗಳಿದ್ದಾರೆ, ಇಡೀ ದೇಶದ ಎಲ್ಲ ಗಣ್ಯಾತೀತ ವ್ಯಕ್ತಿಗಳಿಗೆ, ವಿಜ್ಞಾನಿಗಳಿಗೆ, ಮತ್ತೆ ಧರ್ಮಗುರುಗಳಿಗೆ, ಎಲ್ಲರಿಗೂ ಗೊತ್ತಿದೆ. ಅವರು ಸಾಬೀತು ಮಾಡಿದ್ದಾರೆ ಈ ಪವಾಡಗಳು ಮಾಡತಕ್ಕಂಥದ್ದು ಏನೋ ಒಂದು ಕೈ ಚಲಕ ಇಟ್ಕೊಂಡು ಅವ್ರು ಮಾಡ್ತಾರೆ ವಿನಃ ಅದರಲ್ಲಿ ಯಾವುದೇ ನಿಜವಾದ ವಿಷಯಗಳಿಲ್ಲ ಅಂತಕ್ಕಂಥ. ಹೌದು ಸತ್ಯ ಸರ್. ಸೊ ನೀವು ಅವರೇ ಕಟ್ಟಿಸಿದಂತಹ ಶಾಲೆಯಲ್ಲಿ ಓದಿರೋ ಅದೇ ಊರ್ನವರು, ಅದೇ ಊರ್ನವ್ರು ಕೂಡ ಹುಟ್ಟಿದಂತಹ ಊರ್ನವರು, ಖಂಡಿತ. ಸೊ ಅವರಿಗಾಗಿ ಏನನ್ನೂ ಇಟ್ಕೊಂಡಿಲ್ಲ, ಸಂಪೂರ್ಣ ಸಮಾಜಕ್ಕಾಗಿ ಸಮರ್ಪಿಸಿರುವಂತ ಅವರ
ಜೀವನ ಕಡು ಬಡತನದಲ್ಲಿ ಹುಟ್ಟಿರ್ಬೋದು ಮೇಡಮ್, ಆದರೆ ಎಂಥ ಅಗ್ರಭಾಸ್ಯಮಂತರು ಅಂದರೆ ಈ ಕರ್ನಾಟಕ, ಕನ್ನಡ ಭಾಷೆ, ಕನ್ನಡ ಜನಾಂಗ, ಈ ದೇಶೀಯ ಜನಾಂಗ ಇರೋವರೆಗೂ ಅವ್ರ ಹೆಸರನ್ನ ಚರಿತ್ರೆಯಿಂದ ಆಗಲಿ ಅಥವಾ ವಿಜ್ಞಾನ ಲೋಕದಿಂದ ಆಗಲಿ ಜನರ ಮಾನಸದಿಂದ ಹೊರತೆಗೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ವ್ಯಕ್ತಿಗಳಲ್ಲಿ ಅತ್ಯಂತ ಬಹಳ ಮುಖ್ಯವಾದಂದ್ರೆ ಅವರ ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ ಇದೆಯಲ್ಲ, ಎಂಥವ್ರನ್ನು ಕೂಡ ಸೋಜಿಗೊಳಿಸತಕ್ಕಂಥದ್ದು. ಜೊತೆಗೆ ಬೆಂಗಳೂರಿನ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಕರ್ನಾಟಕದ ಅವರು ಏನೋ ನಮ್ಮ ಜ್ಞಾನ ಭಾರತಿಯಲ್ಲಿ ಬೆಂಗಳೂರು ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈಗ ನಾವೇನು ನೋಡ್ತಾ ಇದೀವಿ, ಆಧುನಿಕತೆ ಕಟ್ಟಡಗಳು ಮತ್ತು ಆ ಫಾರೆಸ್ಟಲ್ಲಿ ಏನು ಒಂದು 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 ನವೀನೀಕರಣಗೊಳಿಸಿದ್ದು, ರಸ್ತೆಗಳ ನಿರ್ಮಾಣ, ಬಸ್ ಸ್ಟ್ಯಾಂಡ್ಸ್ ನಿರ್ಮಾಣ ಆಗಿದ್ದು, ದೊಡ್ಡ ಕಟ್ಟಡ ಏನಿದೆ ಅದೆಲ್ಲ ಕೂಡ ನಮ್ಮ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅವರು ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡತಕ್ಕಂಥ ಕಾಲಾವಧಿಯಲ್ಲಿ ಆದದ್ದು. ನಾನಾ ಭಾರತೀಯಗೆ ಒಂದು ಮೆರುಗು ಕೊಟ್ಟಿದ್ದೆ ಅವರ ಒಂದು ಅವರ ಆಡಳಿತಾವಧಿಯಲ್ಲಿ. ಅದ್ಭುತ. ಸೊ ಇನ್ನೊಂದು, ಒಂದು ಸೈನ್ಸ್ ಫೋರಂ ಮಾಡ್ತಾರೆ ಬೆಂಗಳೂರು ಸೈನ್ಸ್ ಫೋರಂ ಅಂತ, ವೈಜ್ಞಾನಿಕ ದೃಷ್ಟಿಯಿಂದ ಯೋಚಿಸೋರಿಗೆ ಏನೆಲ್ಲ ಮಾಡಬೇಕು ಅಂತ ಒಂದು ತಳಹದಿ ಹಾಕ್ಕೊಡ್ಲಿಕ್ಕೆ, ಅದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಸೊ ಅವ್ರು ಹೇಳಿದ ಹಾಗೆ ಎಂದು ಮಾಸದಂತಹ ವ್ಯಕ್ತಿತ್ವ ನಮ್ಮ ಹೆಚ್ ನರಸಿಂಹಯ್ಯಾರವರದ್ದು. ಸೊ ಸರ್, ನೀವೇನಕ್ಕೆ ಇವಾಗ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಹೆಚ್ ನರಸಿಂಹಯ್ಯಾರವರೇ ನಮ್ಮ ಹೆಚ್ ಶಿವಶಂಕರಪ್ಪ ಸರ್ ಅವರಿಗೆ ಪ್ರೇರಣೆ? ಅವರು ಅವ್ರ ಬಗ್ಗೆ ಹೇಳಿದಾಗಲ ಬಹಳ ಭಾವುಕರಾಗ್ತಾರೆ ಶಿವಶಂಕರಪ್ಪ ಸರ್ ಅವರು. ಸೊ ಸರ್, ಇವಾಗ ನೀವೆಲ್ಲ ಏನು ಮಾಡ್ಕೊಳ್ತಾ ಬರ್ತೀರಾ, ಮತ್ತು ಸದ್ಗತಿ ಅಂತ ಏನು ಒಂದು ನಾಟಕ ಮಾಡ್ತಿದ್ದೀರಾ, ಯಾವ ಕಾರಣಕ್ಕೆ ಏನು ಸಂದೇಶ ಕೊಡ್ತಿದೆ ಇದು ಸೊಸೈಟಿಗೆ? ಮೇಡಮ್, ಇದರಲ್ಲಿ ಈಗ ನಾಟಕನ ನೋಡಬೇಕು, ನೋಡೋದ್ರ ಮೂಲಕನೇ ಅದೇನು ಅದರಲ್ಲಿ ಏನಿದೆ ಅನ್ನತಕ್ಕಂಥದ್ದು ಪ್ರೇಕ್ಷಕರು ಗಮನಿಸಬೇಕು. ಆ ಕಾರಣಕ್ಕೆ ಅದರ ಒಳಗಿನ ತಿರುಳು ಅಥವಾ ನಾಟಕದ ಕೇಂದ್ರ ಬಿಂದು ಏನು ಅನ್ನತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಅಷ್ಟು ಮನಸ್ಸೋಗ್ತಾ ಇಲ್ಲ. ಒಂದಂತೂ ನಿಜ, ನಾವು ಕೂಡ ವಿದ್ಯಾರ್ಥಿ ದೃಷ್ಟಿಯಲ್ಲಿ ಡಾಕ್ಟರ್ ಎಚ್ ಎಸ್ ಮೈನವರು ನಾವು ಪ್ರೌಢಶಾಲೆಯಲ್ಲಿ ಓದುವಾಗ ಅವರು ಅಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳಾಗಿದ್ದರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಅತ್ಯಂತ ಪ್ರೀತಿಯಿಂದ ನಮ್ಮಲ್ಲಿ ಅವರು ಒಬ್ಬರಾಗಿ ನಮ್ಮ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ ಅವರು ಪಾಠ ಪ್ರವಚನಗಳನ್ನು ಮಾಡತಕ್ಕಂಥದ್ದು, ಮತ್ತು ವಿಜ್ಞಾನದ ಒಂದು ಪ್ರಾಮುಖ್ಯತೆ ಏನು, ವಿಜ್ಞಾನವನ್ನು ಯಾವ ರೀತಿ ನಾವು ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನಾವು ತೋರಿಸ್ಕೊಟ್ಟಂಥವ್ರು ಅವರು. ಬಾಲ್ಯ ನಾವು ವಿದ್ಯಾರ್ಥಿಗಳಾಗಿರುವಾಗ ಅವ್ರ ಬಗ್ಗೆ ಅಷ್ಟು ನಮಗೂ ಏನೋ ಬಂದ್ರಲ್ಲಪ್ಪ ಏನು ಹೇಳ್ತಾರೋ ಅನ್ನೋ ಭಯ ಇರ್ತಾ ಇತ್ತು. ಸ್ವಲ್ಪ ನಾವು ಸ್ನೇಹಿತರು ಸ್ವಲ್ಪ ನಗಾಡ್ತಾ ಇದ್ವಿ, ಹಿಂದೆ ಕೂತ್ಕೊಂಡು ನಗೋದು. ಆದರೆ ನಾವು ಕಾಲೇಜಲ್ಲಿ ಬಂದಮೇಲೆ, ನಾವು ವಿದ್ಯಾರ್ಥಿಗಳಾದಮೇಲೆ ಹೊರ ಬಂದ ಮೇಲೆ ನಮ್ಗೆ ಗೊತ್ತಾಯಿತು ನಾವು ಎಂಥ ಶಾಲೆಯಲ್ಲಿ ಓದಿದ್ದೀವಿ. ಮತ್ತು ನಮ್ಮ ಡಾಕ್ಟರ್ ನರಸಿಂಹಯ್ಯವರ ಹೆಸರನ್ನು ಹೇಳಿದ್ರೆ ಎಲ್ಲೇ ಹೋಗಲಿ ಕೂತ್ಕೊಂಡು ಎಲ್ಲೇ ಹೋಗಲಿ, ಅದು ರಾಜಕಾರಣಿ ಇರ್ಬೋದು, ಧರ್ಮ ಗುರುಗಳಿರ್ಬೋದು, ಅಥವಾ ದೊಡ್ಡ ಸಮಾಜ ಸೇವಕರಿರ್ಬೋದು, ನಮ್ಮ ಅನುಭವ ಆಗಿದೆ. ನಾವು ಹೋದಾಗ ನೀವು ಯಾವ ಊರಿನವರು, ಸೌಸು ಯಾವ ಹೆಸರು ಸರ್, ಕರ್ನಾಟಕ ಅಲ್ಲ ನಿಮ್ಮ ಜಿಲ್ಲೆ ಹೆಸರು ಹೇಳಿ ಯಾವುದು ಸರ್, ಮೊದಲು ಕೋಲಾರ ಆಯಿತು ಈಗ ಚಿಕ್ಕಬಳ್ಳಾಪುರ ಅಂದ್ರೆ ಎಚ್ ನರಸಿಂಹಯ್ಯ ಅವರು ಹೇಳ್ಬಿಡ್ತಾ ಇದ್ರು ತಕ್ಷಣ ಕೂತ್ಕೊಳ್ಳಿ ಅಂತ ಹೇಳುವ. ಅಂದ್ರೆ ಹೊಸೂರಿಗೆ ಹೊಸ ಮೆರುಗು. ಆಮೇಲೆ ಇವತ್ತು ನಮ್ಮ ಹೊಸೂರು ಏನಾದ್ರು ಅಲ್ಲಿ ಕಾಲೇಜ್ ಇದೆ, ಅಲ್ಲಿ ಮಹಿಳೆಯ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಇದೆ, ಮತ್ತೆ ಬಾಯ್ಸ್ ಹಾಸ್ಟೆಲ್ ಇದೆ, ಆಮೇಲೆ ಅಲ್ಲಿಗೆ ಅಲ್ಲಿ ಎಲ್ಲಾ ತರದ ಆಸ್ಪತ್ರೆಗಳ ಸೌಕರ್ಯ ಇದೆ, ಹಾಸ್ಟೆಲ್ಸ್ ಎಲ್ಲ ಇದೆ. ಇದೆಲ್ಲ ಬಂದಿದ್ದು ಮತ್ತು ಇವತ್ತು ಒಂಥರ ಒಂದು ರೀತಿಯಲ್ಲಿ ಆಧುನಿಕದ ಒಂದು ಪುಟ್ಟ ನಗರ ಅಂತಾನೆ ಹೇಳ್ಬೋದು, ಅದೆಲ್ಲ ಅಭಿವೃದ್ಧಿ ಆಗಿದೆ. ಅಂದ್ರೆ ಅದಕ್ಕೆ ಒಂದೇ ಕಾರಣ, ಡಾಕ್ಟರ್ ಎಚ್ ನರಸಿಂಹಯ್ಯನವರು ಊರಲ್ಲಿ ಹುಟ್ಟಿದ್ದೇ ಕಾರಣ. ನಾನು ಇನ್ನೊಂದು ಒಬ್ರು ಯಾರೋ ಅಭಿಮಾನದಿಂದ ಬರೆದಂತಹ ಅವ್ರ ಬಗ್ಗೆ ಬರೆದಂತಹ ಲೇಖನ ಓದ್ತಾ ಇದ್ದೆ. ಆಕ್ಚುಲಿ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೆ ನೀತಿ ಹಾಗೆ ಆರೋಗ್ಯದ ಬಗ್ಗೆ ಅರಿವು ನೀಡೋ ಶಿಕ್ಷಣದ ಜೊತೆ ಜೊತೆಗೆ ನಾವು ಈಗೆಲ್ಲ ಮಾತಾಡ್ತಾ ಇದೀವಿ, ಈಗ ಸ್ವಲ್ಪ ಪ್ರಚಲಿತವಾಗಿದೆ ಈ ವಿಚಾರದ ಕುರಿತಾಗಿ, ಆದರೆ ಹಾಗೇನೆ ಲೈಂಗಿಕ ಶಿಕ್ಷಣವನ್ನ ನೀಡೋ ಹೊಸ ಪ್ರಯೋಗವನ್ನ ಜಾರಿಗೆ ತಂದವರು ನಮ್ಮ ಹೆಚ್ಎನ್ ಅಂತಾನೆ ಖ್ಯಾತಿ ಪಡೆದಂತವರು ಹೆಚ್ ನರಸಿಂಹಯ್ಯಾರವರು. ವಾಟ್ ಅನ್ ಆನರ್ ಅಲ್ವಾ, ನಮ್ಮ ಕನ್ನಡ ನಾಡು ಕನ್ನಡನೆಲ್ಲ ನಿಜಕ್ಕೂ ಪುಣ್ಯ ಮಾಡಿದೆ ಇಂತಹ ಮೇರು ವ್ಯಕ್ತಿಯನ್ನ ಪಡೆದಿದ್ದಕ್ಕೆ. ಅವರು ಹುಟ್ಟಿ ಬೆಳೆದಂತ ಊರಲ್ಲಿ, ಅವರು ಸ್ಥಾಪನೆ ಮಾಡಿದಂತ ಶಾಲೆಯಲ್ಲಿ, ಅದೇ ಶಾಲೆಯಲ್ಲಿ ಅವರು ಓದಿದ್ದಾರೆ, ಆ ಶಾಲೆಯಲ್ಲಿ ಆ ಊರಲ್ಲಿ ನಾನು ಓದ್ಕೊಂಡು ಬಂದಿದ್ದೀನಿ ಅಂತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ, ಬಹಳ ಗೌರವ ಅನಿಸುತ್ತೆ. ಇವತ್ತು ನಮ್ಮಲ್ಲಿ ಏನಾದರೂ ವಿಚಾರಗಳಿದ್ದಾವೆ ಅಂದರೆ ನಾವೇನಾದರೂ ಸಮಾಜ, ನಾವು ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ನಾವು ಬಡವರ ಪರವಾಗಿ ರಜಾ ದಿನಗಳಲ್ಲಿ ನಾವು ಬಹಳಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಸಮಾಜಮುಖಿ ಕಾರ್ಯಗಳನ್ನು ನಾವು ಕೆಲವು ಸಂಘಗಳನ್ನು ಕಟ್ಕೊಂಡು ನಾವು ಸೇವೆ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಪ್ರೇರಣೆ ಅಂದರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಮೇಡಮ್. ಸೂಪರ್.
ಮತ್ತೆ ನಾವು ಶಿಕ್ಷಕರಾದ ಮೇಲೂ ಕೂಡ ನಾವೇನಾದರೂ ಬಡ ವಿದ್ಯಾರ್ಥಿಗಳಿಗೆ ಖಂಡಿತ ನಾವೇನಾದರೂ ಮಾಡಿದ್ದೀವಿ, ನಮ್ಮ ಸರ್ ಏನಾದರೂ ಮಾಡಿದ್ದಾರೆ ಅಂತ ಹೇಳಿ ಸಹಸ್ರಾರು ವಿದ್ಯಾರ್ಥಿಗಳು ನನ್ನನ್ನು ಗುರುತಿಸ್ತಾರೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಡಾಕ್ಟರ್ ಹೆಚ್ಚಿನ ಅವರ ಒಂದು ಪ್ರಾಮಾಣಿಕತೆ, ಅವರ ಒಂದು ಪ್ರಾಮಾಣಿಕತೆ, ಕನ್ನಡಿ ಕಣ್ಣು ಮುಂದೆ ಇದ್ದ ಹಾಗೆ ಜೀವನ, ಎದುರುಕಣ್ಣ ಎದುರುಗಡೆ ಪಾರದರ್ಶಕತೆಯ ಜೀವನ, ಆಮೇಲೆ ಅವರ ಒಂದು ದೇಶ ಪ್ರೇಮ, ಸಾಮಾಜಿಕ ಪ್ರಜ್ಞೆ, ಸಮಯ ಪ್ರಜ್ಞೆ. ಒಂದ್ಸರಿ ಅವರಿಗೆ ಈ ತರ ಏನು ನೀವು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ಬೇಡಿ ಅಂತ ಯಾರೋ ಎಚ್ಚರಿಸ್ತಾರಂತೆ, ಆಗ ಅಂದ್ರೆ ಆರಕ್ಷಕರು ಆ ತರದವ್ರು ಎಚ್ಚರಿಸಿದಾಗ ಅವ್ರು ಹೇಳದ್ರಂತೆ, ಅವ್ರ ವಿದ್ಯಾರ್ಥಿ ಇದ್ದ ಸಿಎಲೆ, ನಿಮ್ ಕೆಲ್ಸ ನೀವ್ ಮಾಡಿ, ನನ್ ಕೆಲ್ಸ ನಾನ್ ಮಾಡ್ತೀನಿ ಅಂತ ಹೇಳದ್ರಂತೆ. ನಾವೇನು ಅಂಜಲ್ಲ ಬಗ್ಗಲ್ಲ, ಖಂಡಿತವಾಗ್ಲೂ ನಾವು ಹೋರಾಡ್ತೀವಿ ಸ್ವಾತಂತ್ರ್ಯಕ್ಕಾಗಿ ಅಂತ. ಸೊ ಅಂತಹ ಮಹನೀಯರು ತಂದ್ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ನಾವು ಹೇಗೆ ಬಳಸ್ಕೊಳ್ತಾ ಇದೀವಿ ಅಂತ ಒಂಚೂರು ಯೋಚಿಸ್ಕೊಳ್ಬೇಕು. ನಮ್ ಸಿದ್ಲಿಂಗಯ್ಯ ಅವ್ರು ಒಂದ್ ಕಡೆ ಹೇಳ್ತಾರೆ, ಎಲ್ಲಿಗೆ ಬಂತು, ಏತಕ್ಕೆ ಬಂತು 47ರ ಸ್ವಾತಂತ್ರ್ಯ ಅಂತ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಈಗ ಎಲ್ಲರಿಗೂ ಅವರವರ ಅಭಿಪ್ರಾಯವನ್ನ ಹೇಳ್ಕೊಳ್ಳಿಕ್ಕೆ ಮುಕ್ತವಾದ ಅವಕಾಶ ಇದೆ. ಹಾಗಂತ ಹೇಗಂದ್ರೆ ಹಾಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಾರ್ದು. ಸೊ ಸ್ವಲ್ಪ ಪ್ರಾಜ್ಞರಾಗಿ ಯೋಚನೆ ಮಾಡ್ಬೇಕು. ಯಾರೊಬ್ರು ಮೆಸೇಜ್ ಹಾಕಿದ್ದಾರೆ, ನನ್ಗಿನ್ನೂ ನೆನಪಿದೆ, ಶಿವಕುಮಾರ್ ಮಧುಗಿರಿ ಹೇಳ್ತಾರೆ, ನನ್ಗಿನ್ನೂ ನೆನಪಿದೆ ಅಕ್ಕ, 7th standard ನಲ್ಲಿ ಗಣಿತದ ಸರ್ ಹೇಳ್ತಿದ್ರು, ಒಬ್ಬ ಗುರುಗಳು ಬಂದು ವೇದಿಕೆಯಲ್ಲಿ ಇದ್ದಂತ ಸನ್ನಿ ಗುರುಗಳ ಹೆಸರನ್ನ ಹೇಳೋದ್ ಬೇಡ, ಅವರ ಅಭಿಮಾನಿಗಳು ಕೂಡ ಬಹಳಷ್ಟು ಜನರು ಇರ್ತಾರೆ, ಅದು ಎಲ್ರಿಗೂ ಗೊತ್ತಿರುವಂತದ್ದು. ಅವರು ಪವಾಡ ಪುರುಷ ಅಂತ ಗುರುತಿಸ್ಕೊಂಡಿರ್ತಾರೆ. ಅವ್ರ ವೇದಿಕೆಯಲ್ಲಿ ಇದ್ದಾಗ ನೀವು ಗಾಳಿಯಿಂದಲೇ ಎಲ್ಲ ವಸ್ತುವನ್ನ ತೆಗೆದುಕೊಡ್ತೀರಂತೆ, ಕೆಲವ್ರಿಗೆ ಉಂಗುರ ಕೊಡ್ತೀರಾ, ಕೆಲವ್ರಿಗೆ ಚಿನ್ನದ ಹಾರ ಕೊಡ್ತೀರಾ, ಇಲ್ಲ ನನಗೆ ಅವೆಲ್ಲ ಅಷ್ಟು ಕಾಸ್ಟ್ಲಿ ಬೇಡ, ಕುಂಬಳಕಾಯಿ ಕೊಡಿ ಅಂತ ಕೇಳಿದ್ರಂತೆ. ಸೊ ಹಾಗಾಗಿ ಅಂದ್ರೆ ವೈಜ್ಞಾನಿಕವಾಗಿ ನೀವು ಹೇಳಿದ್ರೆ ಮಾತ್ರ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ವಿಚಾರ. ತಾಯಪ್ಪ ಅವ್ರು ಹೇಳ್ತೀರ ಅಕ್ಕ, ಯುವನಿಧಿ ಗ್ಯಾರಂಟಿ ಯೋಜನೆ ಬಗ್ಗೆ ಯುವಕರಿಗೆ ಯುವತಿಯರಿಗೆ ನಿಮ್ಮಿಂದ ಮಾಹಿತಿ ನೀಡಿ, ನಿಮ್ಮಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪರವಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಂತಿದ್ದಾರೆ. ಮೊದಲಿಗೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಂಡು ಖಂಡಿತ ತಿಳಿಸೋ ಪ್ರಯತ್ನ ಮಾಡ್ತೀನಿ ತಾಯಪ್ಪ ಅವರೇ. ಹಾಗೆ ಅಭಿಶರಣ್ ರಾಯಚೂರ್ ಹೇಳ್ತಾರೆ, ಮೇಡಮ್ ಈ ಕೆಲವು ದಿನಗಳ ಹಿಂದೆ ಮಾಲ್ ಒಂದರಲ್ಲಿ ಕನ್ನಡ ಪರ ಕಾಳಜಿಯ ಪ್ರಶ್ನೆ ಮಾಡಿದ್ದಕ್ಕೆ ಪ್ರತಿಯೊಬ್ಬ ಕನ್ನಡಿಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮಂತ ಪ್ರಬುದ್ಧ ಹೆಮ್ಮೆಯ ಕನ್ನಡತಿಯರ ಸಂಖ್ಯೆ ಇನ್ನೂ 1000 ಸಂಖ್ಯೆಯಲ್ಲಿ ಹೆಚ್ಚಾಗ್ಲಿ ಅಂತಿದ್ದಾರೆ. ಅಭಿಶರಣ್ ಅವರೇ, ನಾವು ಯಾವುದೇ ಮಾಧ್ಯಮದಲ್ಲಿ ಓದಿರ್ಬೋದು, ಆದರೆ ಇರೋದು ಹುಟ್ಟಿರೋದು ಎಲ್ಲವೂ ಕನ್ನಡದಿಂದಲೇ. ಈಗ ನನಗೆ ಬದುಕು ಕಟ್ಕೊಟ್ಟಿರೋದು ಕೂಡ ಕನ್ನಡವೇ ಆಗಿರೋದ್ರಿಂದ ನಿಯತ್ತಿರಬೇಕು ಜನರಿಗೆ. ಯಾವುದೇ ಬೇರೆ ರಾಜ್ಯಗಳಿಂದ ನಮ್ಮ ಈ ರಾಜ್ಯಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಇಲ್ಲಿನ ಸವಲತ್ತುಗಳನ್ನು ಬಳಸ್ಕೊಳ್ತಿದ್ದಾರೆ, ಇಲ್ಲಿ ಉದ್ಧಾರ ಆಗ್ತಿದ್ದಾರೆ ಅಂದರೆ ಅವ್ರು ನಿಜಕ್ಕೂ ಉದ್ಧಾರ ಆಗೋದು. ನಿಜಕ್ಕೂ ಅವ್ರಿಗೆ ಒಳ್ಳೇದಾಗಬೇಕಂದ್ರೆ ಇಲ್ಲಿನ ಸಂಸ್ಕೃತಿಗೂ ಹೊಂದ್ಕೊಬೇಕು. ಅವ್ರ ಮನೇಲಿ ಯಾವ ಭಾಷೆ ಮಾತಾಡಿದ್ರು ನಮಗೆ ಬೇಜಾರಿಲ್ಲ. ಹೊರಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ನೆಲದ ಭಾಷೆಗೆ ಗೌರವ ಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸೊ ಹಾಗಾಗಿ ನಾನೊಬ್ಳು ದನಿ ಏರಿಸಿದ್ರೆ ಸಾಲದು, ಎಲ್ಲ ಕಡೆ ಬರೀ ನವೆಂಬರ್ ಅಂತ ಹೇಳಿ ನಾವು ಏನು ಕನ್ನಡದ ಕಹಳೆ ಮೊಳಗಿಸೋದಲ್ಲ. ಪ್ರತಿಯೊಂದು ದಿನವೂ ಹೊರಗೆ ಹೋದಾಗ ಆ ರೀತಿ ತೊಂದರೆ ಆಗ್ತಿದೆ ಅಂದಾಗ ಖಂಡಿತ ನಾವು ದನಿ ಏರಿಸಲೇಬೇಕು. ನಾವಲ್ದೆ ಇದ್ರೆ ಇನ್ಯಾರು ಮಾಡ್ತಾರೆ? ಯಾರೋ ಬರಲಿ, ಹೋರಾಟ ಮಾಡಲಿ, ಹೋರಾಟಗಾರರು ಬರಲಿ ಅಂತ ಕಾಯ್ತಾ ಕೂರೋದಲ್ಲ. ನಾವೆಲ್ಲರೂ ಕೂಡ ಕನ್ನಡ ಪರವಾಗಿ ದನಿ ಏರಿಸ್ಬೇಕು. ಯಾರಪ್ಪ ಕನ್ನಡಿಗರು ಅಂದರೆ ಕರ್ನಾಟಕದಲ್ಲಿ ಇರೋರೆಲ್ಲ ಕನ್ನಡಿಗರು. ಮನೆ ಭಾಷೆ ಏನೇ ಆಗಿರಲಿ, ಕರ್ನಾಟಕದಲ್ಲಿದ್ದೀವಾ, ನಾವು ಕನ್ನಡಿಗರೇ. ಕನ್ನಡವನ್ನ ಬೆಳೆಸೋಷ್ಟು ದೊಡ್ಡವ್ರು ನಾವಲ್ಲ, ಬಳಸೋ ಅಂಥದ್ದು ಮಾಡೋಣ. ಆ ಮೂಲಕ ಕನ್ನಡ ತಾಯಿಯ ಋಣವನ್ನ ಸ್ವಲ್ಪ ಅದು ತೀರಿಸ್ಕೊಳ್ಳೋಣ ಅಂತ ಹೇಳ್ತಾ. ಸರ್, ನೀವು ಏನೆಲ್ಲ ಸಬ್ಜೆಕ್ಟ್ಸ್ ತಗೊಳ್ತಾ ಇದ್ರಿ ಸರ್ ಆಕ್ಚುಲಿ ಸ್ಕೂಲ್ ಕಾಲೇಜಸ್ ಅಲ್ಲೆಲ್ಲ? ಮೇಡಮ್, ನಾನು ಪ್ರೌಢಶಾಲೆಯಲ್ಲಿ ಪಾಠ ಮಾಡುವಾಗ ನಾನು ಆರ್ಟ್ಸ್ ಟೀಚರ್. ಆಮೇಲೆ ಕಾಲೇಜಿನಲ್ಲಿ ಬಂದ್ಮೇಲೆ ನನಗೆ ಪ್ರಮೋಷನ್ ಆದ್ಮೇಲೆ ನಾನು ಹಿಸ್ಟ್ರಿ ಲೆಕ್ಚರರ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ಹಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ಪ್ರಾಂಶುಪಾಲರ್ ಆಗಿ ಅಲ್ಲೇ ಪ್ರಮೋಷನ್, ಆಕ್ಚುಲಿ ಪ್ರಮೋಷನ್ ನಮಗೆ ಗೊತ್ತಿದೆ, ಪ್ರಮೋಷನ್ ಕೊಟ್ಟರೆ ಟ್ರಾನ್ಸ್ಫರ್ ಕಂಪಲ್ಸರಿ ಮಾಡಬೇಕು. ಹೌದು, ಅದು ರೂಲ್ಸ್ ಅದು. ಹೌದು, ಆದರೆ ಅದು ವಿರುದ್ಧವಾಗಿ ನಾನು ಪ್ರಮೋಷನ್ ಬಂದರೂ ಕೂಡ ಬೇರೆ ಕಡೆ ನನಗೆ ಕೊಟ್ಟರು ಕೂಡ ಪುನಃ ವಿತಿನ್ 2 days ಪುನಃ ನನಗೆ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಡಿ, ಇಲ್ಲಿ ಇಲ್ಲೇ ಇರಿ ಅಂತ ಇರಿಸ್ಕೊಂಡು ನನ್ನನ್ನು ಇಲ್ಲೇ ಇರಿಸ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಸ್ಥಳೀಯ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಜೊತೆಗೆ ಯಾರ್ಯಾರು ಬೇರೆ ರಾಜಕೀಯದಲ್ಲೂ ಕೂಡ ಬೇರೆ ಬೇರೆ ಪಕ್ಷದವರು ಯಾರಿದ್ದಾರೆ, ಯಾರೂ ಕೂಡ ನನ್ನ ವಿಷಯ ಬಂದಾಗ, ನಮ್ಮ ಶಾಲೆ ಕಾಲೇಜಿನ ವಿಷಯ ಬಂದಾಗ ನನ್ನ ಇದನ್ನು ನೋಡಿ ಅವರು ನನಗೆ ಗೌರವ ಕೊಟ್ಟಿದ್ದಾರೆ, ಆದ್ಯತೆ ಕೊಟ್ಟಿದ್ದಾರೆ, ಅಲ್ಲೇ ಉಳಿಸ್ಕೊಂಡಿದ್ದಾರೆ. 3 ನಾನು ಕೆಲಸ ಮಾಡಲಿಕ್ಕೆ ಕಾರಣ ಒಂದು ಆದರ್ಶ ನಮ್ಮ ಡಾಕ್ಟರ್ ಎಚ್ ಎಸ್ ಮೇನವರು, ಎರಡನೇದು ಸ್ಥಳೀಯ ಜನರಿದ್ದಾರೆ, ಎಲ್ಲರೂ ನನ್ನ ಪರವಾಗಿ ನಾನು ಮಾಡೋ ಕಾರ್ಯಗಳು ಸೇವೆಯನ್ನು ಗುರುತಿಸಿ
ಮತ್ತೆ ಅಧಿಕಾರಿಗಳಿಗೂ ಗಮನಕ್ಕೆ ತಂದು ಅಧಿಕಾರಿಗಳು ಕೂಡ ನನ್ನ ಪರವಾಗಿನೇ ಕೆಲಸ ಮಾಡಿದ್ದಾರೆ. ಸರಿ, ಈಗ ನಾನು ನಿಮ್ಗೊಂದು ಮುಕ್ತವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಯುವ ಸಮುದಾಯದಲ್ಲಿ ಕೂಡ ಧರ್ಮ ಜಾತಿ ಅನ್ನೋ ಒಂದು ವಿಷ ಬೀಜವನ್ನ ಬಿತ್ಕೊಳ್ತಿದ್ದಾರೆ. ನೀವು ಕೆಲಸ ಮಾಡಿದಂತ ಜಾಗದಲ್ಲಿ ಅದೊಂದು ರೀತಿ ಸರ್ವ ಜನಾಂಗದವರು ಇದ್ದಂಥದ್ದು, ಗೋರಿಪಾಳ್ಯ ಹೇಳಿ ಕೇಳಿ ಎಲ್ಲರೂ ಇರೋವಂಥವರು ಇರೋವಂಥ ಜಾಗ. ಸೊ ಅಂತಹ ಸೆನ್ಸಿಟಿವ್ ಏರಿಯಾನಲ್ಲಿ ಮಕ್ಕಳ ಮನೋಭಾವ ಹೇಗಿದೆ ಸರ್? ಯಾಕಂದ್ರೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಹುಟ್ಟತಾ ಎಲ್ಲರೂ ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ನಾವೆಲ್ಲ ಮಕ್ಕಳಿಗೆ ಇಲ್ಲ ಸಲ್ಲದನ್ನ ಹೇಳ್ತಾ ಹೇಳ್ತಾ ಜಾತಿ ಧರ್ಮದ ವಿಷ ಬೀಜ ಬಿತ್ತಿ ಅಲ್ಪಮಾನವರನ್ನಾಗಿ ಮಾಡ್ಬಿಡ್ತೀವಿ ಅಂತ. ಸೊ ಹಾಗಾಗಿ ಆ ಮಕ್ಕಳನ್ನ ನೀವು ಸಂಭಾಳಿಸುವಾಗ ತೊಂದರೆ ಆಗ್ತಿರ್ಲಿಲ್ವಾ? ನಿಮ್ಮ ಸ್ಟೂಡೆಂಟ್ಸ್ ಈಗ ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ, ಅವ್ರು ಯಾರಾದ್ರೂ ಬಂದು ವಾಪಸ್ ನಿಮ್ಮನ್ನು ಬಂದು ಮಾತಾಡ್ಸಿದಾಗ ಹೇಗನ್ಸುತ್ತೆ? ಇದರ ಒಂದು ಅನುಭವ ಹಂಚ್ಕೊಳ್ಬೋದಾ? ಖಂಡಿತವಾಗ್ಲು ಮೇಡಮ್, ಖಂಡಿತವಾಗ್ಲು. ನಾನು ನಮಗೆ ಭಾಳಷ್ಟು ಉದಾಹರಣೆಗಳಿದ್ದಾವೆ, ಬಟ್ ಒಂದು ಉದಾಹರಣೆ ಕೊಡಲಿ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಬ್ಬರು ದುಬೈನಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬರಿದ್ದಾರೆ, ಆಯ್ಷಾ ಬಾನು ಅಂತ. ಅವರು ನಾನು ರಿಟೈರ್ಡ್ ಆಗಿದ್ದ ದಿನ ಅವರು ಅಲ್ಲಿಂದನೇ ಮಾತನಾಡಿ ತೋರಿಸಿ ಮಾತಾಡಿ ನನ್ನ ಬಗ್ಗೆ ಸುಮಾರು ಸಮಯ ಮಾತಾಡಿದ್ರು. ಬಹಳ ಜನ ಯಾರ್ಯಾರು ಗೊತ್ತಾಗಿದೆ ಆಕ್ಚುಲಿ ಅಂದ್ರೆ, ಹೆಣ್ಮಕ್ಳನ್ನ ಮುಸಲ್ಮಾನ್ ಬಾಂಧವರು ಅಷ್ಟು ಓದಿಸೋದಕ್ಕೆ ಒತ್ತು ಕೊಡುತ್ತಿರಲಿಲ್ಲ ಸಮಯದಲ್ಲಿ. ಈಗ ಪರವಾಗಿಲ್ಲ, ನಾವು ಆರಂಭದಲ್ಲಿ ಸೆನ್ಸಸ್ ಮಾಡಿದಾಗ ನಾವು ಎಲ್ಲ ಮನೆಗಳಲ್ಲಿ ನಾವು ಕಂಡಿದ್ದೇನು ಅಂದ್ರೆ ಎಲ್ಲ 8th 10th ಇಲ್ಲ, 8th standard 9th standard 10th ಬಿಡ್ತಿರ್ಲಿಲ್ಲ, ಮದುವೆ ಮಾಡಿಬಿಡ್ತಾ ಇದ್ರು. ಈಗ ನಾನು ಕೊನೆಯ ಸೆನ್ಸಸ್ ಅಲ್ಲಿ ನಾನು ಕೆಲಸ ಮಾಡುವಾಗ ನಾನು ಗಮನಿಸಿದ್ದು ಮುಸ್ಲಿಮ್ಸ್ ಅಲ್ಲೂ ಕೂಡ ಮೆಜಾರಿಟಿ ಕಡಿಮೆ ಆದರೂ ಡಿಗ್ರಿ ಮಾಡಿಸ್ತಾರೆ, ವೆರಿ ಗುಡ್. ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿಸ್ತಾರೆ, ಬ್ಯಾಂಕ್ ಎಷ್ಟೋ ಜನ ನಮ್ಮ ವಿದ್ಯಾರ್ಥಿಗಳು ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ, ಆಮೇಲೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕಂಪ್ನಿಗಳು ಬಹಳ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಕೆಲಸ ಮಾಡತಕ್ಕಂಥ ವಿದ್ಯಾರ್ಥಿನಿಯರು ಇದ್ದಾರೆ, ಬಿಬಿಎಂಪಿ ಶಾಲೆಯ ಮಕ್ಕಳು. ಸೊ ಈಗ ನಿಮ್ಗೆ ಅನ್ಸುತ್ತೆ ಸರ್ ಡಿಫ್ರೆನ್ಸು, ಓದು ಅಂತ ಹೇಳಿದ್ರೆ ತುಂಬಾ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಂತ ಮಕ್ಕಳಿಗೆ ಭವಿಷ್ಯ ಖಂಡಿತವಾಗ್ಲೂ ನಮ್ಗೆ ಆತರ ಅನ್ಸಲ್ಲ ಮೇಡಮ್. ಯಾವಾಗ್ಲೂ ಅದು ಏನಾಗುತ್ತೆ, ನಾವು ಇದೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಸ್ವಂತಕ್ಕೋ ಅಥವಾ ಇನ್ನ ಏನೋ ನಮ್ಮ ಪ್ರತಿಷ್ಠೆಗೋಸ್ಕರನೋ ಏನಕ್ಕೆ ಅಂತ ಮಾಡತಕ್ಕಂಥದ್ದು. ಅದನ್ನು ನಾನು ಹೇಳೋದಕ್ಕೆ ಬಯಸಲ್ಲ, ಯಾಕಂದರೆ ನಾನು ಸರ್ಕಾರಿ ಶಾಲೆಯಲ್ಲಿ ಬಂದಿರತಕ್ಕಂಥವನು, ಅದರಲ್ಲೂ ಹೆಚ್ಚಿನ ಸಮಯ ಅವರ ಕೈ ಕೆಳಗೆ ಅವರ ಆದರ್ಶಗಳನ್ನ ಇಟ್ಕೊಂಡು ನಾವು ದೊಡ್ಡವರಾಗಿರೋದ್ರಿಂದ ನಾವು ಏನಾದರೂ ಬಂಡವಾಳಶಾಹಿಗೆ ನೇರವಾಗಿ ಹೇಳ್ಬಿಟ್ಟು ನಾವು ವಿರೋಧವನ್ನೇ ವ್ಯಕ್ತಪಡಿಸ್ತೀವಿ. ಅಧಿಕಾರಿ ಶಾಹಿಗಳು ಏನಾದರೂ ದಬ್ಬಾಳಿಕೆ ಮಾಡ್ತಾರೆ ಅಂದರೂ ಕೂಡ ನಾವು ಹೋರಾಟ ಮಾಡಿ ಸೋಲಿಲಿಕ್ಕೂ ಸರಿ ಇದ್ದೀವಿ, ಸಮಯ ಬಿದ್ದರೆ ಸಾಯಲಿಕ್ಕೂ ಸರಿ ಇದ್ದೀವಿ. ಅಲ್ಲ, ನಿಜ, ಅದು ನೇರವಾಗಿ ನಾವು ಒಪ್ಕೊಳ್ಳೇ, ಯಾಕಂದರೆ ನಾವು ನಮ್ಮ ಗುರುಗಳಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾವು ಪಾಠ ಮಾಡಿರೋ ಗುರುಗಳು ಕೂಡ ನಮ್ಗೇನು ಕಳಿಸಿದ್ದಾರೆ, ಹೆಣ್ಮಕ್ಳು ಅಂದರೆ ಅವ್ರು ಯಾವುದೇ ಕಾರಣಕ್ಕೆ ಅವ್ರನ್ನ ಪರೀಕ್ಷೆ ಮಾಡಬಾರ್ದು, ಹೆಣ್ಮಕ್ಳು ಅಂದರೆ ಗೌರವ ಕೊಡಿ, ಒಂದೇ ವಿಷಯ, ಎರಡನೇ ವಿಷಯ ಬೇಡ ಅವ್ರ ಬಗ್ಗೆ, ಎರಡನೇ ವಿಷಯ ಒಳ್ಳೇದು ಕೆಟ್ಟ ಅದೆಲ್ಲ ಬಿಟ್ಬಿಡಿ, ನೀವೇನು ಮಾಡಬೇಕು ವಿದ್ಯಾವಂತರು ನೀವು, ಹೆಣ್ಮಕ್ಳು ಗೌರವ ಕೊಡಿ ಮೊದಲನೇದು. ಎರಡನೇದು ಅಸಹಾಯಕರಿದ್ದಾರೆ ಅಥವಾ ನಿರ್ಗತಿಕರಿದ್ದಾರೆ ಅಥವಾ ಜಾತಿಯಲ್ಲಿ ಬಹಳ ಹಿಂದೆಯಿಂದ ಆರ್ಥಿಕವಾಗಿ ತುಂಬ ಹಿಂದೆ ಹಿಂದುಳಿದಿದ್ದಾರೆ, ಅವ್ರನ್ನ ಎಲ್ಲರನ್ನ ನೀವು ಗೌರವಿಸಿ, ಅವ್ರಿಗೆ ಅವಕಾಶ ಕೊಡಿ, ನಿಮ್ಮ ಕೈಲಾಗಿದ್ದು ಏನಾದರೂ ಆಗುತ್ತಾ ನೀವು ಅವ್ರಿಗೆ ಸಹಕಾರ ಮಾಡಿ, ಸಹಾಯ ಮಾಡಿ, ಅವರ ಮನೋಬಲವನ್ನು ಕುಗ್ಗಿಸತಕ್ಕಂಥ ಕೆಲಸನ ಯಾವತ್ತೂ ಮಾಡಬೇಡಿ. ಇದು ಮೇನ್ ಮೌಲ್ಯ ಹೌದು ಮನೋಬಲ ಇದೆಯಲ್ವಾ, ಪ್ರತಿಯೊಬ್ಬರಲ್ಲೂ ಮನೋಭಾವನೆ ಮನೋಬಲ ಅನ್ನತಕ್ಕಂಥದ್ದು ಎಲ್ಲರಲ್ಲೂ, ನಾವು ಸೃಷ್ಟಿಯಲ್ಲೇ ನಾವು ಸಮಾನವಾಗಿ ಬಂದಿರ್ತೀವಿ, ಯಾರಲ್ಲೂ ಹೆಚ್ಚು ಕಡಿಮೆ ಇರಲ್ಲ. ಅವ್ರಿಗೆ ಮನೋಬಲ ಕಡಿಮೆ ಇದೆ, ಇವ್ರಿಗೆ ಹೆಚ್ಚಾಗಿದೆ, ಇವ್ರು ಬುದ್ಧಿವಂತರು ಇವ್ರು ದಡ್ಡರು ಅಂದರೆ ಅದನ್ನು ನಾವೇ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಖಂಡಿತ ಅಲ್ಲ, ಅದರಲ್ಲಿ ಯಾರೂ ಪ್ರತಿಷ್ಠಿತ ಒಳ್ಳೆ ವಿದ್ಯಾರ್ಥಿಗಳು ಕೆಟ್ಟ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅಂದರೆ ಎಲ್ಲೂ ಕೂಡ ಇವರು ಒಳ್ಳೆ ವಿದ್ಯಾರ್ಥಿಗಳು ಅಂತ ಹೇಳಲ್ಲ. ಇವರು ಕೆಟ್ಟ ವಿದ್ಯಾರ್ಥಿ, ನಾವು ಭಾಷಣ ಮಾಡುವಾಗ ನಮ್ಮ ಖುಷಿಗೋ ನಮ್ಮ ಸಮಾಧಾನಕ್ಕೂ ಏನಕ್ಕೂ ನಾವು ಹೇಳ್ಬೋದು, ಆದರೆ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳಷ್ಟೇ, ಮಹಿಳೆ ಅಂದರೆ ಮಹಿಳೆನೇ, ಅದರಲ್ಲಿ ಒಳ್ಳೆಯವರು ಕೆಟ್ಟರು ಅಂತ ಹುಡುಕ್ಬೇಡಿ, ಅದನ್ನು ಸಮಾಜ ತೀರ್ಮಾನ ಮಾಡುತ್ತೆ. ಸೊ ಎಲ್ಲರೂ ಶ್ರೇಷ್ಠರೇ ಇರ್ತಾರೆ ಕ್ಷೇತ್ರದಲ್ಲಿ. ಅದನ್ನೇ ಕುವೆಂಪು ಅವರು ಕೂಡ ಅದನ್ನೇ ಹೇಳಿದ್ದು, ತಾವೇ ಹೇಳಿದ್ರಿ ಕುವೆಂಪು ಅವರು ಈ ತರ ಹೇಳಿದ್ರು ಹುಟ್ಟುವಾಗ ನಾವು ಹೌದು ಅಂದ್ರೆ ಪ್ರಕೃತಿಯಷ್ಟೇ ವಿಶಾಲವಾದ ಮನೋಭಾವ ನಮ್ಗಿರುತ್ತೆ, ಬೆಳೀತಾ ಬೆಳೀತಾ ನಾವು ದಿನ ದಿನ ಯಾವ ತರ ಸಣ್ಣವರಾಗ್ತೀವಿ, ಕೊನೆಗೆ ಅಲ್ಪಮಾನವರಾಗಿ ಸಾಯೋ ಮಟ್ಟಕ್ಕೆ ಬಂದ್ಬಿಡ್ತೀವಲ್ಲ, ಯಾಕೆ ಅಂತ ಅವ್ರು ಪ್ರಶ್ನೆ ಹಾಕಿದ್ರು. ಖಂಡಿತ. ಸೊ ಇವತ್ತು ನಾವು ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬರ್ತಾ ಇದೀವಿ. ರಂಗದವರು ಈ ಒಂದು ತಂಡದ ವತಿಯಿಂದ ನಾಳೆ ಸಂಜೆ 6:30 ನಯನ ಸಭಾಂಗಣದಲ್ಲಿ ಸದ್ಗತಿ ಅನ್ನುವಂಥ ಒಂದು ನಾಟಕವನ್ನ ಇದು ಮಾಡ್ತಿದ್ದಾರೆ, ಸಾದರ ಪಡಿಸ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ಒಬ್ಬರ ಪೋಸ್ಟ್ ನೋಡಿದೆ, ಬಹಳ ಖುಷಿ ಅನ್ನಿಸ್ತು. ಕೆಲವೊಬ್ರು ಮೌಢ್ಯಕ್ಕೆ ಮಾರು ಹೋಗಿ ಯಾರು ಹೇಳಿರೋ ಅಂತ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು
ಒಂದು ಹೇಳಿಕೆಯನ್ನ ಕೊಟ್ಟಿದ್ರಂತೆ. ಅದರ ರಿಲೇಟೆಡ್ ಒಬ್ರು ಮಾತಾಡಿದ್ರು, ಏನಪ್ಪಾ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ನಾವೇನಾದರೂ ನಮ್ಮ ಅಂಗಾಂಗಗಳನ್ನ ಏನಾದರೂ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಅದಿಲ್ಲದೆ ಹುಟ್ಟತೀವಂತೆ ಅಂತ. ನಿಜಕ್ಕೂ ನಗಬೇಕೋ ಅಳ್ಬೇಕೋ ಗೊತ್ತಿಲ್ಲ. ಈ ಜನ್ಮ ಇದೆ, ನಾವು ಬದುಕ್ತಾ ಇದ್ದೀವಿ, ಸತ್ಯ. ಹಿಂದಿನ ಜನ್ಮ ಮುಂದಿನ ಜನ್ಮ ಬರುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋಕೆ ಹೋಗೋದು ಬೇಡ. ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ನಾರಾಯಣ ಹೃದಯಾಲಯದ ನಮ್ಮ ನಾರಾಯಣ ಹೃದಯಾಲಯದ ನಮ್ಮ ದೇವಿ ಶೆಟ್ಟಿಯವರು, ನೇತ್ರಾಲಯದ ದೇವಿ ಶೆಟ್ಟಿಯವರು ಹೇಳಿದಂಥ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಭುಜಂಗ ಶೆಟ್ಟಿಯವರು ಹೇಳಿದಂಥ ಮಾತು, ಅವರೆಲ್ಲ ಒಂದೇ ಥರ ಹೆಸರು ಇರೋದು, ಮತ್ತು ಆಸ್ಪತ್ರೆಗಳ ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಭುಜಂಗಯ್ಯ ಶೆಟ್ಟಿಯವರು ಹೇಳ್ತಾರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನೇತೃತ್ವ ವಹಿಸಿದ್ರಿಂದ ನೇತ್ರದಾನ ಮಾಡೋರ ಸಂಖ್ಯೆ ಹೆಚ್ಚಾಯಿತು ಅಂತ. ಸೊ ನೇತ್ರದಾನಕ್ಕೇನೋ ಈಗ ನನ್ನ ತಾಯಿ ಕೂಡ ಲಯನ್ಸ್ಗೆ ಬರ್ಕೊಟ್ಟಿದ್ದಾರೆ ನೇತ್ರದಾನವನ್ನು ಮಾಡ್ತೀನಿ ಅಂತ. ಹಾಗೆ ನಿಮ್ಮ ಮನೆಯಲ್ಲಿ ತಂದೆಯೋ ತಾಯಿಯೋ ಅಜ್ಜನೋ ತಾತನೋ ಯಾರೋ ಒಬ್ರು ಮಾಡಿರ್ತಾರೆ. ದೀರ್ಘಾವಧಿಯಾಗಿ ಕೆಲವರು ತೀರು ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಭಾವುಕ ಸ್ಥಿತಿಯಲ್ಲಿರ್ತಾರೆ, ಏನು ಮಾಡಬೇಕು ಗೊತ್ತಿರಲ್ಲ. ಅವರು ಐ ಡೊನೇಟಿಗೆ ಈಗಾಗಲೇ ಅಪ್ಲೈ ಮಾಡಿದ್ದಾರೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಣ್ಣನ್ನು ದಾನ ಮಾಡಿ. ಯಾಕಂದರೆ ಎಷ್ಟೋ ಜನ ಕಣ್ಣಿಲ್ಲದೆ ಒದ್ದಾಡ್ತಿದ್ದಾರೆ, ಅವ್ರಿಗೆ ನೇತ್ರದಾನ ಮಹಾದಾನ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಾರಂಭ ಮಾಡಿದ್ರು. ನಂತರ ಪುನೀತ್ ರಾಜ್ಕುಮಾರ್ ಅವರು ಸತ್ತಂಥ ಸಂದರ್ಭದಲ್ಲಿ ಅವರ ಕಣ್ಣನ್ನು ನಾಲ್ಕು ಜನರಿಗೆ ಉಪಯೋಗ ಆಗೋ ಹಾಗೆ ಮಾಡಲಾಯಿತು ಅಂತ ನೀವು ಕೇಳ್ಪಟ್ಟಿದ್ದೀರಾ. ಅಷ್ಟೇ ಅಲ್ಲ, ನಮ್ಮ ಸೃಜನ್ ಲೋಕೇಶ್ ಅವರ ತಂದೆ ಲೋಕೇಶ್ರವರು ಅವರು ಇಡೀ ಬಾಡಿಯನ್ನು ಡೊನೇಟ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ಗೆ. ಅವರಿಗೊಂದು ಪುಟ್ಟ ಚಪ್ಪಾಳೆ ನಮ್ಮೆಲ್ಲರ ಕಡೆಯಿಂದ. ಭಾಳ ದೊಡ್ಡ ವಿಚಾರ ಅಲ್ವಾ ಅದು? ಅಂದರೆ ಒಂದಷ್ಟು ಸತ್ತ ನಂತರ ಕೂಡ ಇಂತಹ ಸೇವೆಯನ್ನು ಮನುಕುಲಕ್ಕೆ ಮಾಡಿ ಹೋಗುವಂಥ ವಿಚಾರವಂತಿಕೆ ಇದೆಯಲ್ಲ ಆ ಮನೆಯವರು ಕೊಡ್ತಾರಲ್ಲ, ಅದು ಎಷ್ಟು ಗ್ರೇಟ್ ಅಲ್ವಾ ಅದು ಮಾಡೋದಕ್ಕೆ. ಅದು ಸಮಥಿಂಗ್ ರಿಲೇಟೆಡೇ ಸದ್ಗತಿ ಅನ್ನೋ ಒಂದು ನಾಟಕ. ಇನ್ನು ಹೆಚ್ಚು ನಾನು ಹೇಳಲಿಕ್ಕೆ ಹೋಗಲ್ಲ. ಯಾರೋ ಒಬ್ರು ಹಾಕಿದಂಥ ಒಂದು ಅದ್ಭುತವಾದ ಪೋಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಮೌಢ್ಯಕ್ಕೆ ಮಾರು ಹೋಗಿ ಹೇ ಮಾನವ, ನೀನು ಅಂಗಾಂಗವನ್ನು ದಾನ ಮಾಡಲ್ಲ ಅಂತ ಹೇಳ್ತೀಯ, ಆದರೆ ಬದುಕಿರೋ ಅಂಥ ಪ್ರಾಣಿಯನ್ನು ಬೇಟೆಯಾಡಿ ಕೊಂದು ಅದರ ಕೆಲವೊಂದು ಅಂಗಗಳನ್ನು ನೀನು ಬಳಸ್ಕೊಳ್ತೀಯ, ಅದರ ವಸ್ತುವನ್ನು ನೀನು ಬಳಸ್ಕೊಳ್ತೀಯಲ್ಲ, ಉದಾಹರಣೆಗೆ ಹುಳಿ ಉಗ್ರಾಗಿರ್ಬೋದು, ಚರ್ಮ ಆಗಿರ್ಬೋದು ಬಳಸ್ಕೊಳ್ತೀಯ, ನಿನಗೆ ನಾಚಿಕೆ ಆಗಬೇಕಲ್ವಾ ಅಂತ ಯಾರೋ ಪ್ರಶ್ನಾರ್ಥಕವಾಗಿ ಒಂದು ಪೋಸ್ಟ್ ಹಾಕಿದರು. ನಿಜ ಅನ್ನಿಸ್ತು ನನಗೆ, ಹೌದಲ್ವಾ? ಮಾನವರು ಅತಿ ಜಾಣ ಪ್ರಾಣಿ, ಅತಿ ನಮಗೆ ಭಾವುಕರು ನಾವು, ನಮಗೆ ನಗೋದಕ್ಕೆ ಗೊತ್ತು, ಅಳೋದಕ್ಕೆ ಗೊತ್ತು, ಸಮಯ ಸಂದರ್ಭವನ್ನು ಅರ್ಥೈಸ್ಕೊಳ್ಳೋದಕ್ಕೆ ಗೊತ್ತಿದ್ರೂ ಕೂಡ ನಾವು ಯಾಕೆ ಹೀಗೆ ಮೃಗಗಳು ನಾವೋ ಅಥವಾ ಪ್ರಾಣಿಗಳು ಅಂತ ಯೋಚಿಸಿದಾಗ ಪರ್ಸೆಂಟೇಜ್ ಸ್ವಲ್ಪ ನಮ್ಮಲ್ಲೇ ಮೃಗೀಯ ಲಕ್ಷಣಗಳು ಹೆಚ್ಚಿದೆ ಅಲ್ವಾ, ಅದನ್ನು ಬದಲು ಮಾಡ್ಕೊಳ್ಬೇಕು. ಇರೋಷ್ಟು ದಿನ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದು ಬಯಸೋಣ, ಆದರೆ ಒಂದಷ್ಟು ಜನರಿಗೆ ಒಳ್ಳೆಯ ಸಹಾಯ ಮಾಡೋಣ. ಈಗಾಗಲೇ ಎಚ್ ಶಿವಶಂಕರಪ್ಪ ಅವ್ರ ಬಗ್ಗೆ ಅವರ ಸ್ನೇಹಿತರೊಬ್ಬರು ಬಂದಿದ್ದರು, ನನ್ನನ್ನು ಪಕ್ಕಕ್ಕೆ ಕರೆಸಿ ಹೇಳ್ತಿದ್ರು. ಶಿವಶಂಕರಪ್ಪ ಅವರು ಶಾಲೆಯಲ್ಲಿ ಓದಿಸ್ತಿದ್ದಂಥ ಸಮಯದಲ್ಲಿ, ಲೆಕ್ಚರರ್ ಆದಂಥ ಸಂದರ್ಭದಲ್ಲಿಂದ ಹಿಡಿದು ಈಗಿನವರೆಗೂ ಅಷ್ಟೇ ಬಡ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಬರ್ತಿರುವಂಥ ಹಣದಲ್ಲಿ ಭಾಳ ಕೊಡುಗೈ ದಾನಿಗಳಾಗಿ ಕೆಲಸ ಮಾಡ್ತಾರೆ. ಪೆನ್ಷನ್ ದುಡ್ಡನ್ನು ಸಂಪೂರ್ಣವಾಗಿ ಮಕ್ಕಳಿಗೆ, ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ ಅಂಥವರಿಗೋಸ್ಕರ ವಿನಿಯೋಗ ಮಾಡ್ತಿದ್ದಾರೆ. ಅದಕ್ಕೆ ಸ್ಫೂರ್ತಿಯ ಚೇತನ ಹೆಚ್ ನರಸಿಂಹಯ್ಯಾರವರು. ನಿಮ್ಮಂಥವರು ಬಹಳಷ್ಟು ಜನ ಇದ್ದಾರೆ, ಎಲೆಮರೆ ಕಾಯಿಗಳಂತಿದ್ದಾರೆ. ನಾನು ಯಾಕೆ ಇವತ್ತು ಕಾರ್ಯಕ್ರಮದಲ್ಲಿ ಶಿವಶಂಕರಪ್ಪ ಸರ್ ಅವರನ್ನು ನಿಮಗೆ ಪರಿಚಯ ಮಾಡಿಸ್ದೆ ಅಂದರೆ, ನಮ್ಮ ಈ ಕಾರ್ಯಕ್ರಮ ನೋಡಿ ಹೆಚ್ಚು ಜನ ನೇತ್ರದಾನ ಅಂಗಾಂಗ ದಾನಕ್ಕೆ ದಯವಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಯಾಕಂದರೆ ಬದುಕಿರುವಾಗ ಯಾರೂ ಕೇಳಲ್ಲ ಕೊಡಿ ಅಂತ, ತೀರಿ ಹೋದ ನಂತರ ಕೊಡೋ ಅಂಥ ಪ್ರಕ್ರಿಯೆ ಅದಾಗಿರೋದ್ರಿಂದ ಯಾರು ತೀರಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಸ್ವಲ್ಪ ಇನಿಷಿಯೇಟ್ ತಗೊಂಡು ಆ ಸಮಯದಲ್ಲಿ ಎಲ್ಲರೂ ಕೂಡ ದುಃಖದಲ್ಲಿ ಮುಳುಗಿರ್ತೀವಿ. ಆದರೂ ನೋಡಿ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ ಎಲ್ಲರನ್ನ ಒಂದು ಮಂಕು ಬಡಿಸಿತ್ತು. ಆದರೂ ಅವರ ಮನೆಯವರಿಗೆ ಒಂದು ದೊಡ್ಡ ಸಲಾಂ. ಆ ಟೈಮಲ್ಲೂ ಕೂಡ ಅವರ ನೇತ್ರದಾನವನ್ನು ಮಾಡಿದ್ರು. ಸತ್ತ ನಂತರ ಕೂಡ ಬದುಕುವಂತಹ ಲಕ್ಷಣಗಳು ಅವೆಲ್ಲವೂ ಕೂಡ ಅವರು ಸದ್ದಿಲ್ಲದೆ ಎಷ್ಟೋ ಜನರಿಗೆ ಸೇವೆ ಮಾಡಿದ್ರಿಂದ ಅವರ ಅಭಿಮಾನಿಗಳ ಸಂಖ್ಯೆ 100 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ತಾ, ಸರ್ ನೀವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ? ಸರ್ ಒಟ್ಟಾರೆ ಎಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ ನಮಗೆ, ಮತ್ತೆ ಯಾರು ನಮ್ಮ ಕನ್ನಡಿಗರಿದ್ದಾರೆ, ಕನ್ನಡಿಗರು ಅಂದ್ರೆ ಸಹೃದಯಿಗಳು, ನಾವು ಪುಣ್ಯ ಮಾಡಿದ್ದೀವಿ ಕನ್ನಡ ಹುಟ್ಟಲಿಕ್ಕೆ.
ಅದರಲ್ಲಿ ನಾನು ಕಿರು ಸೇವೆಯನ್ನು ಉಸಿರಿರೋರಿಗೂ ಒಂದು ಒಳ್ಳೆಯ ಸೇವೆಯನ್ನು ಸಮಾಜಮುಖಿ ಸೇವೆಯನ್ನು ಮಾಡಿ ಹೋಗಬೇಕು ನಾನು. ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ನಾನು ನಾನು ಬಹಳ ಸಂತೃಪ್ತಿಯಾಗಿ ನಾನು ನನ್ನ ಸೇವೆಯನ್ನು ಮಾಡಿದ್ದೀನಿ. ನನ್ನ ತೃಪ್ತಿ ಇದೆ, ವೃತ್ತಿ ಜೀವನದಲ್ಲಿ ತೃಪ್ತಿ ಇದೆ. ಒಂದು ವೇಳೆ ಅಲ್ಪ ಸ್ವಲ್ಪ ಏನಾದರೂ ನಾನು ನನ್ನ ಕಡೆಯಿಂದ ಸ್ವಲ್ಪ ಬೇಸರ ಅನಿಸಿದರೆ ನಮ್ಮ ಕುಟುಂಬಕ್ಕೆ ಅನಿಸಿರ್ಬೋದು. ಯಾಕೆ ಸರ್? ಅಲ್ಲ, ನಮ್ಮ ಶಾಲೆ ಮಕ್ಕಳು, ಕಾಲೇಜು ವಿದ್ಯಾರ್ಥಿನಿಯರು, ಆಮೇಲೆ ನಮ್ಮ ಸ್ಟಾಫಲ್ಲಿ ಲೆಕ್ಚರರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಮ್ಮ ಶಾಲೆ ಕಾಲೇಜ್ ಸುತ್ತಮುತ್ತಲಿನ ಬಡ ಜನರು ಯಾರಿದ್ದಾರೆ, ಎಲ್ಲ ಥರದ ಎಲ್ಲ ಧರ್ಮಗಳ ಎಲ್ಲ ಭಾಷೆಗಳ ಜನ ಇದ್ದಾರೆ, ಅವರು ನನ್ನ ಮೇಲೆ ಏನು ಭರವಸೆ ಇಟ್ಟಿದ್ದಾರೆ, ನಮ್ಮ BBMP ವಿದ್ಯಾ ಇಲಾಖೆಯಲ್ಲಿ ನನ್ನ ಮೇಲೆ ಏನು ಒಂದು ಭರವಸೆ ನಂಬಿಕೆ ಇಟ್ಟು ನನಗೆ ಹುದ್ದೆಯಲ್ಲಿ ಅಲ್ಲೇ ಮಾಡಲಿಕ್ಕೆ ಸತತವಾಗಿ 12 ವರ್ಷ ಬಿಟ್ಟಿದ್ದಾರೆ ಅಂದರೆ ಅವರೆಲ್ಲರ ನಂಬಿಕೆನ ಉಳಿಸ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿತ್ತು. ನಾನು ಬಹಳ ನಿಷ್ಠೆಯಿಂದ ಮಾಡಿದ್ದೀನಿ, ನಾನು ಬಹಳ ಆತ್ಮಗೌರವದಿಂದ ಬಹಳ ವಿನಯಪೂರ್ವಕವಾಗಿ ಹೃದಯಪೂರ್ವಕವಾಗಿ ನನ್ನ ವೃತ್ತಿನ ನಾನು ಬಹಳ ಸಮೃದ್ಧಿಯಿಂದ ನಾನು ಎಂಜಾಯ್ ಮಾಡಿದ್ದೀನಿ ಮೇಡಮ್, ಶಿಕ್ಷಕನಾಗಿ. ಎರಡನೇದಾಗಿ ಇದಾದ ನಂತರ ಈಗ ನಾನು ನಿವೃತ್ತಿಯಾಗಿದ್ದೇನೆ. ನಿವೃತ್ತಿಯಾದಂಥ ಸಂದರ್ಭದಲ್ಲಿ ಕೂಡ ನನ್ನನ್ನು ಭಾಳ ದೊಡ್ಡ ಫಂಕ್ಷನ್ ಮಾಡಿ ಇದು ಮಾಡಬೇಕು ಅಂತ ನಮ್ಮ ಸ್ಥಳೀಯ ಶಾಸಕರು, ಆಮೇಲೆ ಸ್ಥಳೀಯ ಎಲ್ಲ ಪಕ್ಷಗಳ ಕಾರ್ಪೊರೇಟರ್ಗಳು, ಫಾಲೋಯರ್ಸು, ಮತ್ತು ನಮ್ಮ ಸ್ನೇಹಿತರುಗಳು, ಮತ್ತು ಸುತ್ತಮುತ್ತಲಿನ ಪೇರೆಂಟ್ಸ್ ಎಲ್ಲ ಕಾಯ್ಕೊಂಡಿದ್ರು. ನಾನು ರಿಟೈರ್ಡ್ ಆಗಬೇಕಾದ್ರೆ ನಮ್ಮ ಪ್ರಸ್ತುತ ಯಾರಿದ್ದಾರೆ ನಮ್ಮ ಕಾಲೇಜಲ್ಲಿ ಟೀಚರ್ಸು, ನಮ್ಮ ಸ್ಟಾಫು, ಅವ್ರಿಗೆ ಬಿಟ್ಟರೆ ನಾನು ಯಾರನ್ನೂ ಇನ್ವೈಟ್ ಮಾಡಿಲ್ಲ, ನಾನು ಯಾರನ್ನೂ ಕರೆದಿಲ್ಲ, ನಾನು ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಪಬ್ಲಿಕ್ಕು ಬೇರೆ ಕೇಳಿದಾಗ ಇನ್ನೂ 2 ತಿಂಗಳ ಟೈಮ್ ಇದೆ, 3 ತಿಂಗಳ ಟೈಮ್ ಇಲ್ಲ, ನನಗೆ ಅದು ಆಸಕ್ತಿ ಇಲ್ಲ. ದೊಡ್ಡ ಫಂಕ್ಷನ್ ಮಾಡ್ತಾರೆ, ನನಗೆ ಗೊತ್ತಿದೆ, ಸಹಸ್ರಾರು ಜನ ಸೇರೋ ಸಂಭವ ಇದೆ ಅಲ್ಲಿ, ನನಗೆ ಅದಕ್ಕೆಲ್ಲ ಅವರು ಹಣ ವೆಚ್ಚ ಮಾಡ್ತಾರೆ. ಅದೇ ಹಣವನ್ನು ನನಗೆ ಯಾರು ಈ ಥರ ಮಾಡ್ಬೋದಾಗಿತ್ತು, ಅವ್ರು ನಮ್ಗೆ ಕರೆದಿಲ್ಲ ಮತ್ತು ಯಾರು ಬೇಸರದಲ್ಲಿದ್ದರೂ ಕೂಡ ನಾನು ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ. ಆದರೆ ಅವ್ರು ನನಗೇನು ಹಣ ವ್ಯರ್ಥ ಖರ್ಚು ಮಾಡ್ತಾಯಿದ್ವಿ, ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾಯಿದ್ವಿ ಅಂತ ಅವ್ರು ಅಂದುಕೊಂಡಿದ್ರೆ ಅದಕ್ಕೂ ನಾನು ಅವ್ರು ತುಂಬ ಧನ್ಯವಾದವನ್ನು ಹೇಳ್ತೀನಿ. ಅದನ್ನು ಸಮಾಜಮುಖವಾಗಿ ಬಡವರಿಗೆ, ವಿದ್ಯಾರ್ಥಿಗಳಿಗೆ ಅವರು ಸಪೋರ್ಟ್ ಮಾಡಲಿ ಅಂತ ಕೂಡ ನಾನು ಈ ಮೂಲಕ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ. ಅವರ ಒಂದು ಪ್ರೀತಿಗೆ ನಾನು ಖಂಡಿತವಾಗ್ಲೂ ಮನಸ್ಸೋತಿದ್ದೀನಿ. ಆದರೆ ನನ್ನ ಅಹಂಕಾರ ಅಂತ ಅಥವಾ ಏನೋ ಇವ್ರು ಜಂಪಪ್ ಅಂತ ಅನ್ನೋಂಥ ಕೆಲವರು ಆ ಥರ ಭಾಷೆ ಉಂಟು. ನಮ್ಮ ಅಧಿಕಾರಿಗಳು ಕೂಡ ಏನು ನಮಗೆ ಹೇಳಿಲ್ವಲ್ಲ, ಅವರು ಒಳ್ಳೆ ಹೆಸರು ಮಾಡಿದರು, ಯಾಕೆ ಇದು ಯಾರಿಗೂ ಇನ್ಫಾರ್ಮ್ ಮಾಡಿದೆ, ರಿಟೈರ್ಡ್ ಆಗಿಬಿಟ್ರಲ್ಲ ಅಂತ ಹೇಳಿದ್ರು. ತಮ್ಗೆ ಗೊತ್ತಿದೆ ಸರ್, ನಮ್ಮ ವಿಶ್ವೇಶ್ವರಯ್ಯನವರು ನಿವೃತ್ತಿ ಆದ ಒಬ್ರಿಗೆ ಹೇಳಿದೆ, ಇಂದಿನ ಗೇಟಲ್ಲಿ ಸರ್ಕಾರಿ ಕಾರನ್ನ ಪ್ಯಾಲೇಸ್ ಮುಂದೆ ಬಿಟ್ಬಿಟ್ಟು ಇಂದಿನ ಗೇಟಲ್ಲಿ ಯಾರು ಹೇಳಿದೆ ಕೇಳಿದೆ, ಅವ್ರ ಯಾವುದೋ ಟ್ಯಾಕ್ಸಿ ಎಲ್ಲ ಹತ್ಕೊಂಡು ಮನೆಗೆ ಹೋದ್ರು. ಜಯಂತಿ ಮಾಡೋದ್ರ ಜೊತೆಗೆ ಆದರ್ಶ ಪಾಲಿಸ್. ಹೌದೌದು, ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಓ ಹೌದು, ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಮುದ್ದೇನಹಳ್ಳಿಯವರು ಅಲ್ಲ. ಇಂಥವರ ಒಂದು ನೆರಳಲ್ಲಿ ಬಂದಿದ್ದೀವಿ, ವಿಷಯಗಳನ್ನು ತಿಳ್ಕೊಂಡು ಬೆಳೆದಿದ್ದೀವಿ. ನಮಗೆ ಜನ ಪ್ರಚಾರ ಆಗಲಿ ಅಥವಾ ಇನ್ಯಾವುದೋ ದೊಡ್ಡ ಒಂದು ನಮಗೆ ಇಂಥ ಒಂದು ಕೊಡುಗೆ ಬೇಕು ಅಥವಾ ಇಂಥ ಸಹಾಯ ಬೇಕು ಅಂತ ನಾವು ಯಾರತ್ರ ಕೇಳಲ್ಲ. ಈ ಸಮಾಜ ನನ್ನ ಗುರುಗಳು, ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ನನ್ನ ಊರು ಡಾಕ್ಟರ್ ಎಚ್ ಎನ್ ಅವರ ಆದರ್ಶಗಳು, ಪಾಠ ಮಾಡಿರೋ ಎಲ್ಲ ಗುರುಗಳ ಆಶೀರ್ವಾದ ನನ್ನ ಮೇಲೆ ಇದೆ. ಅವರಿಂದ ನಾನು ಖಂಡಿತವಾಗ್ಲೂ ನಾನು ಶ್ರೀಮಂತ ಬದುಕನ್ನು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಮುಂದೆ ಕೂಡ ಮಾಡ್ತೀನಿ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ನನ್ನ ಕೊನೆ ಉಸಿರನ್ನು ನಾನು ಏನಾದರೂ ಸಾಮಾಜಿಕವಾಗಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ, ಆ ಸಮಾಜ ಸೇವೆ ಹೇಗಿರಬೇಕಂದ್ರೆ ಅದು ಪ್ರಾಮಾಣಿಕವಾಗಿರಬೇಕು ಮತ್ತು ಅದು ಬಹಳ ಪಾರದರ್ಶಕವಾಗಿರಬೇಕು. ಮತ್ತೆ ಸತ್ಪಾತ್ರರಿಗೆ ಸತ್ಪಾತ್ರರಿಗೆ ಸಲ್ಲಬೇಕು, ಅದು ತಮ್ಮ ಅನಿಸಿಕೆ ಕೂಡ. ಯಾಕಂದ್ರೆ ಈಗ ನಾವು ಸಹಾಯ ಮಾಡ್ತೀವಿ ಅಥವಾ ನಾವು ಒಳ್ಳೆ ಮನಸ್ಸಿಂದ ನಮ್ಮ ಕೈಲಾಗಿದ್ದು ಸಹಕರಿಸ್ತೀವಿ, ಅದು ಎಲ್ಲ ಒಂದ್ ಕಡೆ ದುರುಪಯೋಗ ಆಗ್ತಾ ಇದೆ ಅಂದ್ರೆ ನಾವು ಮಾಡಿ ಕೂಡ ವ್ಯರ್ಥವಾಗುತ್ತೆ. ಆ ರೀತಿ ಆಗಬಾರದು. ಖಂಡಿತವಾಗ್ಲೂ ನಾನು ಯಾವಾಗ್ಲೂ ನಮ್ಮ ಬಡ ವಿದ್ಯಾರ್ಥಿಗಳು ಯಾರೇ ಇರಲಿ, ಅವ್ರು ಇರ್ರಿ ಅಂತಲ್ಲ, ನಾನು ಯಾವತ್ತೂ ಸರ್ಕಾರಿ ಶಾಲೆಗಳಲ್ಲಿ ಓದ್ದವರನ್ನ, ಈ BBMP ಶಾಲೆಗಳಲ್ಲಿ ಓದ್ದವರನ್ನ ನಾನು ದೇವ್ರಿಗಿಂತ ಹೆಚ್ಚಾಗಿ ಭಾವಿಸ್ತೀನಿ. ಕಾರಣ ಏನಂದ್ರೆ ಆ ವಿದ್ಯಾರ್ಥಿಗಳಿಂದನೇ ಇಷ್ಟು ದಿನ ನಾನು ಶಿಕ್ಷಕನಾಗಿ ಕೈ ತುಂಬ ಸಂಬಳ ತಗೊಂಡು ಹೆಂಡತಿ ಮಕ್ಕಳನ್ನು ಸಾಕಿ ಸಂಸಾರವನ್ನು ನಿರ್ವಹಣೆ ಮಾಡಿದ್ದೀನಿ. ನಾಳೆ ಪೆನ್ಷನ್ ಬರುತ್ತೆ ಅಂದರೂ ಕೂಡ ಅದಕ್ಕೆ ಕಾರಣ ಇಬ್ಬರು, ಒಂದು ವಿದ್ಯಾರ್ಥಿಗಳು, ಎರಡನೇದು ಸರ್ಕಾರ, ಅಂದರೆ ನಮ್ಮ BBMP ವಿದ್ಯಾ ಇಲಾಖೆ.
ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ನಾನು ಕೊನೆ ಉಸಿರು ಇರೋವರೆಗೂ ಸಮಾಜಮುಖವಾದ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಾನು ಬಹಳ ಸಂತೋಷವಾಗಿ ನಾನು ಮರಣವನ್ನು ಅಪ್ಲಿಕ್ಕೆ ಬಯಸ್ತೇನೆ. ಎಲ್ಲೋ ಕೂತ್ಕೊಂಡು ತಿಂದ್ಕೊಂಡು ಪಾರ್ಕಲ್ಲಿ ಎಂಜಾಯ್ ಮಾಡಿಕೊಂಡು ಅಥವಾ ಇದು ಮಾಡಿಕೊಂಡು ಇನ್ಯಾವುದೋ ವಿಷಯಗಳನ್ನ ತಲೆ ಇಟ್ಕೊಂಡು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನನಗೂ ಹೌದೌದು, ನನಗೆ ಇಬ್ಬರು ಮಕ್ಕಳು ಇದ್ದಾರೆ, ನನ್ನ ಮಕ್ಕಳು ಅವರು ಅವ್ರ ಕಾಲ ಮೇಲೆ ನಿಲ್ಲುತ್ತಾರೆ ಅನ್ನತಕ್ಕಂಥ ಧೈರ್ಯ ನನಗಿದೆ. ಆ ಧೈರ್ಯ ಅವರಲ್ಲಿದೆ, ಅವ್ರು ನನಗೆ ಧೈರ್ಯ ಕೊಟ್ಟಿದ್ದಾರೆ, ನಾನು ನಿಲ್ತೀವಿ ನಮ್ಮ ಕಾಲ ಮೇಲೆ ನಾವು ಅಂತ. ನಾ ಇನ್ನೊಂದು ಮಾತನ್ನ ಇಲ್ಲಿ ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ. ನಾನು ಸರಿಗೆ ಹೇಳಿದೆ ಸರ್, ಇದೇ ನೀವು ಸಂಪೂರ್ಣವಾಗಿ ನೀವು ಬರೋ ದುಡ್ಡನ್ನೆಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿನಿಯೋಗಿಸಿದ್ರೆ ನಿಮ್ಮ ಮಕ್ಕಳ ಕತೆ ಏನು ಸರ್ ಅಂತ. ಅವರು ಮತ್ತವರ ಮಕ್ಕಳ ಚಿಂತನೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಸರ್ ಕಷ್ಟಪಟ್ಟು ಒಂದು ಸೈಟ್ ಮಾಡಿದಾರಂತೆ, ನೀನ್ ಕಟ್ಸೋ ಅವಶ್ಯಕತೆ ಏನಿಲ್ಲಪ್ಪ, ನಿಂಗೇನು ಇಷ್ಟನೋ ನೀನ್ ಅದ್ ಮಾಡು, ನೀವ್ ನನಗೆ ಓದಿಸಿದೀರ ಸಾಕು, ನಾವ್ ಹೆಂಗೋ ನಮ್ ಜೀವನ ನಡೆಸ್ಕೊಳ್ತೀವಿ, ನಿನ್ನ ಜೀವನ ಹೆಂಗ್ ನಡೆಸ್ಬೇಕು ಹಂಗ್ ನಡೆಸು ಅಂತ ಹೇಳಿದ್ರಂತೆ. ಆ ರೀತಿಯ ಮನೋಭಾವ ಎಲ್ಲರಿಗೂ ಬರಬೇಕು. ಅವ್ರ ಮನೆಯವ್ರು ಸಹಕರಿಸೋದ್ರಿಂದಲೇ, ಅವರ ಹೆಂಡತಿ ಮತ್ತೆ ಮಕ್ಕಳು ಸಹಕರಿಸಿರೋದ್ರಿಂದಲೇ ಖಂಡಿತವಾಗ್ಲು ಇದು ಮಾಡ್ಲಿಕ್ಕೆ ಸಾಧ್ಯವಾಗ್ತಿದೆ. ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಕೂಡ ಮಾಡಿದ್ದಾರೆ. ಶಿವಶಂಕರಪ್ಪ ಸರ್, ತುಂಬಾ ಖುಷಿ ಅನಿಸ್ತು ನಿಮ್ ಜೊತೆ ಮಾತಾಡಿ, ಮತ್ತು ಹೆಚ್ಎನ್ ಅವರ ಸ್ಮರಿಸ್ಕೊಳ್ಳೋ ಅಂತ ಕೆಲಸವಾಯ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ. ಮಕ್ಕಳು ಕೂಡ ಡಾಕ್ಟರ್ ಎಚ್ಎಸ್ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು, ಅವ್ರಿಗೂ ಕೂಡ ಎಚ್ಎನ್ ಅವರ ಬಗ್ಗೆ ಆಳವಾದ ತಿಳುವಳಿಕೆ ಇದೆ. ಆಮೇಲೆ ಮಕ್ಕಳು ಅವರು ಕೂಡ ಆಸ್ತಿ ಪಾಸ್ತಿಗಳು ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ, ನಮ್ಮ ಕಾಲ ಮೇಲೆ ನಾವು ನಿಲ್ತೀವಿ ಅಂತಕ್ಕಂಥ ಧೈರ್ಯ ಅವರಿಗಿದೆ. ಅವರ ಧೈರ್ಯದಿಂದ ನಮಗೂ ಧೈರ್ಯ ಇದೆ. ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ನಾನು ನಮ್ಮ ಮನೆಯವರು ಅಂದರೆ ನಮ್ಮ ಮಿಸಸ್ ಕೂಡ ನಮಗೆ ಇಲ್ಲಿವರೆಗೆ ಯಾವುದೇ ವಿಷಯದಲ್ಲಿ ಇಲ್ಲಿ ಹೋಗಿ ಅಲ್ಲಿ ಬನ್ನಿ ಅಥವಾ ಇದು ಮಾಡಿಬಿಡಿ ಅದು ಮಾಡಿಬಿಡಿ ಅಂತ ಯಾವತ್ತೂ ಹೇಳಿದವರಲ್ಲ. ಕಾರಣ ಅಂದರೆ ಅವ್ರಿಗೂ ಕೂಡ ನನ್ನ ಮೇಲೆ ನಮ್ಮ ಮನೆಯವರು ಏನೇ ಮಾಡಿದ್ರು ಒಳ್ಳೇದು ಮಾಡ್ತಾರೆ. ಸೂಪರ್. ಅವ್ರಿಗೆ ಗೊತ್ತಿದೆ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಾಲ್ಕು ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥ ಮಾತು ನಮ್ಮ ಮನೆಯವ್ರ ಕಡೆಯಿಂದ ಬಂದಿದೆ. ಶ್ರೀಮತಿಯವ್ರ ಹೆಸರೇನು? ಅವರು ಎ ಶಕುಂತಲಾ ಅಂತ ಹೇಳಿ. ಮಕ್ಕಳ ಹೆಸರು? ಮೇಡಮ್ ಎಚ್ ಎಸ್ ಮಾನಸ, ಎಚ್ ಎಸ್ ಸಿದ್ಧಾರ್ಥ. ವೆರಿ ಗುಡ್, ಒಳ್ಳೇದಾಗ್ಲಿ ಸರ್ ನಿಮ್ಗೆ, ನಿಮ್ಮ ಕುಟುಂಬದವ್ರ ಎಲ್ರಿಗೂ ಕೂಡ. ಸರ್ ಅವರು ನಿವೃತ್ತಿ ಹೊಂದಿರುವಂತ ಈ ಸಂದರ್ಭದಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸೋ ಸಲುವಾಗಿ ಸದ್ಗತಿ ಅಂತ ಒಂದು ನಾಟಕಕ್ಕೆ ಅವರೇ ಸಂಪೂರ್ಣವಾಗಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಅದು ನಾಳೆ ಸಂಜೆ 6:30 ನಯನ ಸಭಾಂಗಣದಲ್ಲಿ ನಾಟಕವನ್ನ ಮಾಡ್ತಿದ್ದಾರೆ ಶ್ರುತಿ ವಿಜಯ್ ತಂಡದವರು. ಸೊ ರಂಗದವರು ತಂಡದವರು ಅಭಿನಯಿಸ್ತಿದ್ದಾರೆ, ಶ್ರುತಿ ವಿಜಯ್ ಅವರು ರಚನೆ ವಿನ್ಯಾಸ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆಸಕ್ತರು ಖಂಡಿತ ಹೋಗಿ ಭಾಗಿಯಾಗಿ ಅವರ ಒಂದು ಆಶಯ ಏನಿದೆ, ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು ಮೌಢ್ಯದ ವಿರುದ್ಧವಾಗಿ ಮತ್ತು ಸಾಮಾಜಿಕ ಕಳಕಳಿಯಿಂದ. ಸೊ ಹಾಗಾಗಿ ಅಂತ ಅಭಿರುಚಿ ಇರುವಂತವ್ರು ದಯವಿಟ್ಟು ನಾಳೆ ಸಮಯ ಮಾಡ್ಕೊಂಡು ಹೋಗಿ ನೋಡಿ, ನಾನು ರಿಟೈರ್ಡ್ ಆಗ್ತಿದ್ದೀನಿ ಆಗ್ಬೇಕು ಅನ್ನೋದು ಬಿಟ್ಟು ಒಂದಷ್ಟು ಹಣ ಹೂಡಿಸಿ ಅವ್ರನ್ನೆಲ್ಲ ತಂಡವನ್ನ ಕಟ್ಟಿಸಿ ಒಂದು ಕತೆ ಬರೆಸಿ ಇವರ ಆಲೋಚನೆಗೆ ತಕ್ಕ ಹಾಗೆ ಅದ್ಭುತವಾಗಿ ಒಂದು ನಾಟಕ ಪ್ರದರ್ಶನವನ್ನ ಮಾಡಿಸ್ತಿದ್ದಾರೆ. ಈ ಚಿಂತನೆಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ನಮ್ಮ ಕೋಮಲಾ ನಾಗೇಶ್ ಅವರು, ಕನ್ನಡ ದಿವ್ಯಾಲವ್ರ ಮೇಡಮ್ ನಮಸ್ಕಾರ. ಸರ್ ಬಗ್ಗೆ ತಿಳ್ಕೊಂಡು, ಸರ್ ಯಾರು ಗೊತ್ತಾಗ್ಲಿಲ್ಲ ಅಂದ್ರು ನೀವು ಕಂಪ್ಲೀಟ್ ವಿಡಿಯೋ ನೋಡಿ ಶಿವಶಂಕರಪ್ಪ ಸರ್ ಅಂತ, ಅವರು ಶಿಕ್ಷಕರು ಪ್ರಾಧ್ಯಾಪಕರು, ಹೆಚ್ಚಿನದಾಗಿ ಹೆಚ್ ನರಸಿಂಹಯ್ಯರವರ ಶಿಷ್ಯ ವಲಯದಲ್ಲಿ ಪ್ರಮುಖರಾಗಿ ಗುರುತಿಸ್ಕೊಂಡಿರುವಂತವ್ರು. ಇನ್ನು ಹೋರಾಟದ ಹಾದಿ ಪುಸ್ತಕದ ಬಗ್ಗೆ ನೆನಪಿಸಿ ಮೇಡಮ್ ಅಂತ ಹೇಳಿದ್ದಾರೆ. ಆತ್ಮಕಥನ, ಆಕ್ಚುಲಿ ಹೋರಾಟದ ಹಾದಿ ನಮ್ಮ ಹೆಚ್ಚನ್ ಅವರ ಆತ್ಮಕಥನ, ನಾಗರಾಜ್ ಚಿಕ್ರದಿ ಅವರು ಹೇಳಿರುವಂತದ್ದು. ಧನ್ಯವಾದಗಳು ನಾಗರಾಜ್ ಅವರೇ ಅದನ್ನ ನೆನಪಿಸಿದ್ದಕ್ಕೆ. ನೋಡಿ, ಒಬ್ಬ ಗುರು ಏನನ್ನ ಮಾಡಬಲ್ಲ ಅಂತ ಹೇಳಿದ್ರೆ ಓರ್ವ ಹೆಚ್ ನರಸಿಂಹಯ್ಯ ಅಂತಹ ಶ್ರೇಷ್ಠ ಗುರುಗಳು ಇಂತಹ ಸಾವಿರಾರು ಲಕ್ಷಾಂತರ ಒಂದು ವಿದ್ಯಾರ್ಥಿಗಳ ಹೃದಯದಲ್ಲಿ ಇಂತಹ ದಿವ್ಯ ಬೆಳಕನ್ನ ನೀಡಬಲ್ಲ, ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಿ ಅಂತ ಅವರು ಇಷ್ಟು ವಯಸ್ಸಾದ್ರೂ ಕೂಡ ಅದು ಕ್ಯಾರಿ ಫಾರ್ವರ್ಡ್ ಹಾಕೊಂಡು ಬಂದಿದೆ. ಚಿಕ್ಕ ವಯಸ್ಸಲ್ಲಿ ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಂಡ್ರೆ, ಅದಕ್ಕೆ ನಾನು ಪ್ರತಿ ಬಾರಿ ಹೇಳೋದು, ನೀವು ಯಾರನ್ನ ಜೀವನದಲ್ಲಿ ಆದರ್ಶ ವ್ಯಕ್ತಿ ಅಂತ ಸ್ವೀಕರಿಸ್ತೀರಾ ಅಂದ್ರೆ ರೋಲ್ ಮಾಡೆಲ್ ಆಗಿ ತಗೊಳ್ತೀರಾ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ನೀವು ಯಾರನ್ನ ಫಾಲೋ ಮಾಡ್ತೀರಾ ನಿಮ್ಮ ಬಿಹೇವಿಯರ್ ಹಾಗೆ ಬರುತ್ತೆ. ಸೊ ದಯವಿಟ್ಟು ಶ್ರೇಷ್ಠ ವ್ಯಕ್ತಿಗಳನ್ನ ನೀವು ರೋಲ್ ಮಾಡೆಲ್ ಆಗಿ ತಗೊಳ್ಳಿ, ನಿಮ್ಮ ಜೀವನದಲ್ಲಿ ಕೂಡ ನೀವು ಓರ್ವ ರೋಲ್ ಮಾಡೆಲ್ ಆಗಿ ನಿಲ್ಲಕ್ಕೆ ಸಾಧ್ಯವಾಗತ್ತೆ. ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ದುರ್ಯೋಧನ ಇದೆ ಹೌದು. ಸೊ ನೋಡಿ, ದುರ್ಯೋಧನ ಶಕುನಿಯ ಮಾತು ಕೇಳಿ ಕೆಟ್ಟ, ಆದ್ರೆ ಪಾಂಡವರು ಕೃಷ್ಣನಿಂದ
ನಿಜಕ್ಕೂ ಧರ್ಮ ಸಂಸ್ಥಾಪನೆ ಮಾಡಬೇಕಾದ್ರೆ ಯಾರನ್ನ ನಾವು ಕೈ ಜೋಡಿಸಬೇಕು ಅಂದ್ರೆ ಕೃಷ್ಣನಂತ ಸಾರಥಿ ನಮ್ಮ ಜೊತೆ ಇರಬೇಕು, ಶಕುನಿಯಿಂದ ದೂರ ಇರಬೇಕು ಅಂತ ಸಾರದಂತ ಭಗವದ್ಗೀತೆಯನ್ನ ಮನಸ್ಸಲ್ಲಿ ಇರಿಸ್ಕೊಂಡು ನೆನ್ನೆ ಒಂದು ಹುಡುಗಿ ಅಳ್ತಾ ಇದ್ಲು. ನಾವು ಭದ್ರಾವತಿ ಹೋದಂತ ಸಂದರ್ಭದಲ್ಲಿ ನಿಮಗೆ ತಿಳಿದಿರೋ ಹಾಗೆ VISL ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಚಿಕ್ಕ ಹುಡುಗಿ ವೇದಿಕೆಯಲ್ಲಿ ಅಳ್ತಾ ನಿಂತಿದ್ಲು. ಕಾರಣ ಅಲ್ಲಿ ಬಂದಂತಹ ಸೆಲೆಬ್ರಿಟೀಸ್ಗಳ ಜೊತೆಗೆ ಫೋಟೋ ತೆಗೆಸ್ಕೊಳ್ಳಿಕ್ ಆಗ್ಲಿಲ್ಲ, ಅಲ್ಲಿ ಮುಂದೆ ಹೋಗಕ್ ಆಗ್ಲಿಲ್ಲ ಅಂತ. ನಾನು ಆ ಹುಡುಗಿನ ಕರೆದ್ಬಿಟ್ಟು ನನ್ಗೆ ಏನೋ ಒಂದು ಅನ್ನಿಸ್ತು, ಪಕ್ಕಕ್ಕೆ ಕರೆದ್ಬಿಟ್ಟು ಅವಳು ಹೇಳಿದೆ, ಸೆಲೆಬ್ರಿಟಿಗಳ ಜೊತೆಗೆ ಇದನ್ನು ಮೋಸ್ಟ್ಲಿ ನಾನು ರೀಲ್ಸ್ ಕೂಡ ಮಾಡ್ತೀನಿ, ಈ ವಿಡಿಯೋ ನೋಡಿದಂಥವ್ರಿಗೆ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ವಿಚಾರ ಇದು. ಸೆಲೆಬ್ರಿಟೀಸ್ಗಳ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ನಾವೇ ಸೆಲೆಬ್ರಿಟಿಗಳಾಗಿ ಲಕ್ಷಾಂತರ ಜನಕ್ಕೆ ಫೋಟೋ ಕೊಡೋದು ಕಿಕ್ಕೇ ಬೇರೆ. ಸೊ ಹಾಗಾಗಿ ಯಾರಾದರೂ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗೆಸ್ಕೊಂಡಿಲ್ಲ ಅಂತ ದುಃಖ ಪಡಬೇಡಿ. ಪಾಪ ಅವರವ್ರದೇ ಆದ ಸ್ಥರದಲ್ಲಿ ಕೆಲವೊಂದು ಲಿಮಿಟ್ಸ್ ಇರುತ್ತೆ, ಅವರು ಕೆಲವೊಮ್ಮೆ ನಿಮ್ಮನ್ನು ಗಮನಿಸದೇ ಇರಬಹುದು. ಸೊ ಅನ್ಯಥಾ ಭಾವಿಸ್ಕೊಳ್ಬೇಡಿ, ನಾನೇ ಸೆಲೆಬ್ರಿಟಿ ಆಗ್ತೀನಿ ಗುರು ಒಂದು ದಿನ ಅಂತ. ಅದೇನೋ ಹೇಳ್ತಾರಲ್ಲ, ಸೈನು ಆಟೋಗ್ರಾಫ್ ಆಗಿ ಬದಲಾಗಬೇಕು ಅದು ನಿಜವಾದ ಸಕ್ಸಸ್ ಅಂತ. ಅದರ ಜೊತೆಗೆ ನನಗೆ ಯಾವಾಗೂ ಅನ್ಸೋದೇನು ಗೊತ್ತಾ, ಒಂದು ದೊಡ್ಡ ಫ್ಲೆಕ್ಸಲ್ಲಿ ಫೋಟೋ ಕೆಳಗೆ ಹೆಸರಿರಬಾರ್ದು, ಬರೀ ಫೋಟೋ ನೋಡೇ ಜನ ಗುರುತಿಸ್ಬೇಕು. ಅಂತಹ ಮಹತ್ ಸಾಧನೆಯನ್ನ ಮಾಡುವಂಥವ್ರು ನೀವಾಗಿ ಅಂತ ಹಾರೈಸ್ತಾ ಈ ವಿಶೇಷವಾದ ಒಂದು ಸಖತ್ ಶೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಜೊತೆ ಇದ್ರು ಹೆಚ್ ನರಸಿಂಹಯ್ಯಾರವರ ಒಂದು ಅವರನ್ನ ಮಾನಸ ಗುರುಗಳಾಗಿ ಸ್ವೀಕರಿಸಿದಂತಹ ನಮ್ಮ ಹೆಚ್ ಶಿವಶಂಕರಪ್ಪರವರು, ಅವರ ಸದ್ಗತಿ ನಾಟಕ ನಾಳೆ ಸಾದರ ಪಡಿಸ್ತಿದ್ದಾರೆ. ದಯವಿಟ್ಟು ನಯನ ಸಭಾಂಗಣ, ಬೆಂಗಳೂರಿನ ನಯನ ಸಭಾಂಗಣ, ಸಂಜೆ 6:30 ಸಾಧ್ಯವಾದರೆ ಹೋಗಿ ನೋಡಿ, ಅವರನ್ನ ಖುದ್ದು ಭೇಟಿ ಮಾಡಿ ಶುಭ ಹಾರೈಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಶಿಕ್ಷಣವೇ ಶಕ್ತಿ, ಶಿಕ್ಷಕರು ನಮ್ಮ ನಾಡಿನ ದೊಡ್ಡ ಆಸ್ತಿ. ಅಂತಹ ಶೈಕ್ಷಣಿಕ ಕ್ಷೇತ್ರದ ಅನರ್ಘ್ಯ ರತ್ನ ಹೆಚ್ ನರಸಿಂಹಯ್ಯ ಅವ್ರಿಗೆ ನಮ್ಮ ಕಾರ್ಯಕ್ರಮದ ಮುಖೇನ ದೊಡ್ಡ ಸಲಾಂ ಎನ್ನೋಣ. ನಮಸ್ಕಾರಗಳು.